ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ತಮಗೆಲ್ಲ ಸ್ವಾಗತ. ಇವತ್ತು ನಾನು ವಿಶೇಷವಾದಂಥ ಒಂದು ಸಬ್ಜೆಕ್ಟ್ ಏನಪ್ಪ ಅಂತಂದರೆ, ಇವತ್ತು ಮಾವಿನ ಹಣ್ಣು. ಮಾವಿನ ಹಣ್ಣು ಅಂದರೆ ಯಾರಿಗೆ ಬಾಯಲ್ಲಿ ನೀರು ಬರಲ್ಲ ಅಂತ ಒಂದು ವಿಶೇಷವಾದಂಥ ಮಾವಿನ ಹಣ್ಣು. ಇವತ್ತು ಮಾರ್ಕೆಟಲ್ಲಿ ತರೇವಾರಿ ಹಣ್ಣುಗಳು ಸಿಗುತ್ತೆ. ಭಾರತ ದೇಶದಲ್ಲಿರುವ ಅಷ್ಟು ವೆರೈಟಿಗಳು ಎಲ್ಲೂ ಇಲ್ಲ, ಅಷ್ಟು ವೆರೈಟಿ ಬಜಾರ್ಗಳನ್ನು ನೋಡ್ತಾ ಹೋಗ್ತೀವಿ. ಆದರೆ ನಾವು ತಿನ್ನುವಂಥ ಹಣ್ಣು ಎಷ್ಟು ಗುಣಮಟ್ಟದ್ದಿರಬೇಕು, ಎಂಥ ಹಣ್ಣನ್ನು ಆಯ್ಕೆ ಮಾಡ್ಕೋಬೇಕು, ಅದ್ರ ಬಗ್ಗೆ ನಾನು ನಿಮಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಅದನ್ನು ಬೆಳೆದಂಥ ನೈಸರ್ಗಿಕವಾಗಿ ಮರದಲ್ಲೇ ಹಣ್ಣನ್ನು ಕಿತ್ತು ಕೊಡುವಂತಹ ರೈತರು ಯಾರಾದರೂ ಇದ್ದಾರಾ ಅಂಥವ್ರು ಯಾರು ಇಲ್ಲ. ಯಾಕೆಂದರೆ ಎಲ್ಲಿಂದಲೋ ಕಾಯಿ ತರ್ತೀವಿ, ಯಾವುದೋ ಒಂದು ಕಡೆ ಯಾವುದೋ ಮೂರನೇ ವ್ಯಕ್ತಿ ಕೈಗೆ ಹೋಗುತ್ತೆ, ಅವರೇನೋ ಪ್ರೋಸೆಸ್ ಮಾಡಿ ಮಾರ್ಕೆಟಲ್ಲಿ ಬಂದುಬಿಡುತ್ತೆ. ಹಾಗಾಗಿ ನಿಜವಾದಂಥ ಹಣ್ಣನ್ನು ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು, ಅದರ ರುಚಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕಿಂತಲೂ ಆ ಬೆಳೆದಂಥ ರೈತನೇ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅವರ ಹೆಸರು ದಯಾನಂದ ಮೂರ್ತಿ ಅಂತ. ಅವರು ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಪ್ರಗತಿಪರ ರೈತರು. ಅವರು ನೈಸರ್ಗಿಕವಾಗಿ ಮಾವಿನ ಹಣ್ಣನ್ನು ಅವ್ರದ ಕೃಷಿ ಭೂಮಿಯಲ್ಲಿ ತರೇವರೆ ಮಾವಿನ ಹಣ್ಣುಗಳನ್ನ ಬೆಳೆ, ಬರೀ ಮಾವು ಒಂದೇ ಅಲ್ಲ, ಸಾಕಷ್ಟು ಮಿಶ್ರ ಬೆಳೆಗಳನ್ನು ಸಮಗ್ರವಾಗಿ ಕೃಷಿ ಮಾಡಿದಂಥ ರೈತರಿದ್ದಾರೆ. ಅವ್ರ ಬಗ್ಗೆ ಹೇಳಿಕೆ ಹೋದರೆ ಭಾಳಷ್ಟು ವಿಶೇಷವಾದಂಥ ವ್ಯಕ್ತಿ ಅವರು. ನಾನು ಇವತ್ತು ವಿಶೇಷವಾಗಿ ಅವರ ಹತ್ರ ಮಾವಿನ ಹಣ್ಣುಗಳ ಬಗ್ಗೆನೇ ಹೆಚ್ಚಿನ ಮಾಹಿತಿ ಹೇಳ್ತೀನಿ. ಯಾಕಂದರೆ ಅವರನ್ನು ಮಾತಾಡಬೇಕಂದ್ರೆ 3 ಗಂಟೆ ಆದರೂ ಸಾಕಾಗಲ್ಲ, ಅಷ್ಟು ಮಾಹಿತಿ ಇದೆ. ವಿಶೇಷವಾಗಿ ಮಾವಿನ ಹಣ್ಣನ್ನು ಯಾವ ಥರ ಹಣ್ಣನ್ನು ಚಾಯ್ಸ್ ಮಾಡಬೇಕು, ಯಾವ ಹಣ್ಣನ್ನು ತಿನ್ನಬೇಕು ಏನು ಅನ್ನೋದ್ರ ಬಗ್ಗೆ ಅವರಿಂದಲೇ ಮಾಹಿತಿ ತಿಳ್ಕೊಳ್ಳೋಣ. ದಯಾನಮೂರ್ತಿಯವರೇ ನಮಸ್ಕಾರ. ಫಸ್ಟ್ ನಾವು ನಿಮಗೆ ನಮ್ಮ ಆಫೀಸಿಗೆ ಬಂದಿದ್ದಕ್ಕೆ ನಿಮಗೆ ಸಂತೋಷ ಆಗುತ್ತೆ, ನಮ್ಮ ಆಫೀಸ್ಗೆ ಸ್ವಾಗತ. ಮತ್ತು ನೀವು ಬರುವಾಗ ನಿಮ್ಮ ಕೃಷಿ ಭೂಮಿಯಲ್ಲಿ ನಿಮ್ಮದೇ ಆದಂಥ ತೋಟದಲ್ಲಿ ಬೆಳೆದಂಥ ತರೇಬಾರಿ ಹಣ್ಣುಗಳ ಹೆಂಗಂತಂದರೆ ಹಣ್ಣುಗಳ ವಾಸನೆ ಸೀದಾ ನಮ್ಮ ರೂಮಿಂದ ಆಫೀಸಿಂದ ಹೊರಗೆ ಬರ್ತಾ ಇದೆ. ಮತ್ತು ಆ ಹಣ್ಣಿನ ಬಣ್ಣ ನಮ್ಮನ್ನು ಒಂಥರ ಟೆಂಪ್ಟ್ ಮಾಡುತ್ತೆ. ಆ ಥರದ ಹಣ್ಣುಗಳನ್ನು ನೀವು ತೋರಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ. ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ಒಂದು ನಿಮಿಷ. ನನ್ನ ಹೆಸರು ಆರ್ಯ ದಯಾನಂದ ಮೂರ್ತಿ ಅಂತ, ಪ್ರಗತಿಪರ ರೈತರು. ಅಂದರೆ ಯಾವುದೇ ಥರದ ಕೆಲಸವನ್ನು ನೀವು ಮಾಡ್ಕೊಂಬಂದಿದ್ದೀರ? ಹೌದು ಹೌದು ಹೌದು. ಅವರು ಬಾಲಸುಬ್ರಹ್ಮಣ್ಯಂ, ಹೇಮಾ ಮಾಲಿ ಅವರು, ಮತ್ತು ಔಟ್ ಆಫ್ ಕಂಟ್ರಿದ ರಾಜರು ಬರೋರು, ಅವರೆಲ್ಲರೂ ಸಾಕಷ್ಟು ಸರ್ವಿಸನ್ನು ನಾನು ಕೊಟ್ಟೆ. ನನ್ನ ಜರ್ನಿ ಅಲ್ಲಿಂದ ನಡೀತು. ಆವಾಗ ಅಂದ್ಕೊಂಡೆ ನಾನು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನು, ನನ್ನ ಅವಕಾಶ ಇದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ ಏಮಿತ್ತು. ಅದ್ರ ಜೊತೆಗೆ ಅದು ಯಾವಾಗ ನನಗೆ ಕಬಡ್ಡಿಯಲ್ಲಿ ಯಾವಾಗ ಸೆಲೆಕ್ಷನ್ ಆದರೂ ಅದು ಬಿದ್ದೋಗ್ಬಿಡ್ತೋ, ಅವತ್ತು ಆಸೆ ಬಿಟ್ಟೆ ಸಬ್ಬಿಟ್ಬಿಟ್ರೆ ಆಗಬೇಕು ಅಂತ ಹೋದೆ. ಹಂಗೆ ಅವತ್ತು ಅಂದ್ಕೊಂಡೆ ನನಗೆಲ್ಲ ಒಂದು ನನಗಿದೆ ಒಂದು ಒಂದು ಒಳ್ಳೆ ಆಪರ್ಚುನಿಟಿ ಇದೆ, ನನಗೆ ಅದು ಗೊತ್ತಿಲ್ಲ. ಈಗ ಸಚಿನ್ ತೆಂಡೂಲ್ಕರ್ ಅವರೆಲ್ಲರ ಜೊತೆಗೆ ಒಂದು ಔಟ್ಲುಕ್ ಮ್ಯಾಗ್ಝಿನ್ ಬಂದಿದೆ ಅಂದರೆ ನನಗೆ ಅರ್ಹತೆ ಇರೋದೇ ಅವ್ರ ಜೊತೆ ಬಂದಿರೋದು ಅಂತೇಳಿ ಅಲ್ಲಿಂದ ಒಂದು ಆಸೆ ಇಟ್ಕೊಂಡು ಗುರಿ ಇಟ್ಕೊಂಡು ನನ್ನ ಕೆಲಸ ಮಾಡ್ಕೊಂಡು ನಾನೇ ಮಾಡಿದೆ. ಹೋಟೆಲ್ ಬಿಟ್ಟೆ, ಚಳ್ಳಕೆರೆ ಬಂದೆ, ನಮ್ಮೂರಿಗೆ ಸೇರಿಕೊಂಡೆ, ಕೆಲವು ರಾಜಕಾರಣಿಗಳು ಗುರುತಿಸಿದ್ರು, ಜೊತೆ ಕರ್ಕೊಂಡ್ರು, ಅಲ್ಲಿ ಸ್ವಲ್ಪ ಕೆಲಸ ಮಾಡಿದೆ. ಯಾಕಂದ್ರೆ ನನಗೆ ಆ ಒಂದು ಇದು ನನಗೆ ಒಗ್ಗಲಿಲ್ಲ, ರಾಜಕಾರಣ ಯಾಕೆ ಹೋಗಲಿಲ್ಲ, ಈ ಚೀ ಚೀ ಚಿ ನನ್ನಂತರ ಎಲ್ಲ ಬಿಡು ಅಂತೇಳಿ ಸುಮ್ಮನೆ ಇರಲಾರ್ದನ ಹೊಲ ಇತ್ತು, ಬೆದ್ಲ ಭೂಮಿ. ಆವಾಗ ಒಂದು ಬೋರ್ ಹಾಸ್ಕೊಂಡೆ, ಚಳ್ಳಕೆರೆ ಪೇಟೆಯಲ್ಲೇ ಮನೆ ಮಾಡ್ಕೊಂಡಿದ್ರಿ. ಹಳ್ಳಿಯಲ್ಲಿ ದೇವರು ಮರಕುಂಟೆ ಹತ್ರ ನಿಮ್ಮ ಜಮೀನು ಇತ್ತು. ಹೌದು, ಖಾಲಿ ಜಾಗ ಇತ್ತು. ಹೌದು ಹೌದು ಹೌದು, ಭೂಮಿ. ಹೌದು, ಮಳೆ ಆಶ್ರಿತ ಭೂಮಿ. ಹುಟ್ಟೂರು ರಂಗೇನಹಳ್ಳಿ ಆದರೂ ಕೂಡ ನಮ್ಮ ತಂದೆಯವರು ಮಾಸ್ಟರ್ ಆಗಿದ್ರಲ್ಲ, ಆವಾಗ ಚಳ್ಳಕೆರೆ ತಾಲೂಕಲ್ಲಿ ಸಿದ್ದಾಪುರ ಅಂತೇಳಿ ಅಲ್ಲಿಗೆ ಅಡ್ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಓಡಾಡಲಿಕ್ಕೆ ಬಸ್ಸಿನ ಕನ್ವೆಂಟ್ ಇರಲಿಲ್ಲ, ಹಂಗಾಗಿ ನಮ್ಗೆ ಎಜುಕೇಷನ್ಗೂ ಅನುಕೂಲ ಆಗುತ್ತೆ ಅಂತೇಳಿ ಚಳ್ಳಕೆರೆಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ನಾವು ಅಲ್ಲಿಂದ ವಾಸ ಮಾಡ್ಕೊಂಡು ಅಲ್ಲಿದ್ವಿ. ಕೊನೆಗೆ ಅಲ್ಲೇ ಪರ್ಮನೆಂಟಾಗಿ ಸೈಟ್ ತಂದು ಮನೆ ಮಾಡ್ಕೊಂಡು ಅಲ್ಲೇ ಮುಂದುವರೆದ್ಬಿಟ್ವಿ. ಹಂಗೆ ನಮ್ಮ ವಿದ್ಯಾಭ್ಯಾಸ ಅಂತಂತ ಮುಗಿದ್ಮೇಲೆ ಅಲ್ಲಿಂದ ಬಂದು ಸುಮ್ಮನೆ ಕಾಲ ಕಳೆಯಬಾರ್ದು ಅಂತೇಳಿ ನಮ್ಮದೊಂದು 5 ಎಕರೆ ಜಮೀನಿತ್ತು. ಜಮೀನು ಬೋರ್ ಮಾಡಿಸ್ಕೊಂಡು 1.5 ಇಂಚ್ ನೀರು ಬಿತ್ತು. ಆ 1.5 ಇಂಚ್ ನೀರಲ್ಲಿ ನಾನು ಸ್ಟಾರ್ಟಿಂಗೆ ಸೊಪ್ಪು ಬೆಳ್ಕೊಂಡೆ, ಸೂರ್ಯಕಾಂತಿ ಬೆಳ್ಕೊಂಡೆ, ಮೆಕ್ಕೆಜೋಳ ಬೆಳ್ಕೊಂಡೆ, ಆಮೇಲಿಂದ ಸೌತೆಕಾಯಿ ಬೆಳ್ಕೊಂಡೆ. ಇದಾದ ನಂತರ ಅಂತಂತವಾಗಿ ಆ ಕಡೆ ಈ ಕಡೆ ನೋಡ್ತಾ ಇದ್ನಲ್ಲ, ತೆಂಗು ಬೆಳೆಯೋದು, ಅಡಿಕೆ ಬೆಳೆಯೋದು ಅವೆಲ್ಲ ನೋಡ್ತಾ ಇದ್ದೆ. ಅದಕ್ಕಿಂತ ಮುಂಚಿತವಾಗಿ ನಾನು ಸ್ಟಾರ್ ಹೋಟ್ಲಿಗೆ ಇದ್ದಾಗ ನಮ್ಮ ದೊಡ್ಡ ದೊಡ್ಡ ಶಿವಶಂಕರಪ್ಪ ಅವರೆಲ್ಲ ಅವ್ರಿಗೆ ಅಲ್ಲಿಗೆ ಜಾಸ್ತಿ ಬರ್ತಿತ್ತು. ಕೆಲವು ಯಾರಷ್ಟು ಸಾಕಷ್ಟು ಜನ ಅವ್ರ ರಾಜಕಾರಣಕ್ಕೆ ಹುಡಿಕೊಂಬರೋರು, ಅಸೋಸಿಯಲ್ ಹಾಕ್ಕೊಂಡು, ನಮಸ್ಕಾರ ನಮಸ್ಕಾರ, ಯಾವ ಊರು, ಇಂಥ ಊರು, ಯಾಕೆ ಬಂದರೆ, ಇವ್ರನ್ನ ಕಾಣಬೇಕಾಯಿತು ಅಂದರು. ಇನ್ನು ಕೆಲವು ಕಡೆ ಕಾನ್ಫರೆನ್ಸ್ ಅಂತ ಮಾಡೋರು ಕೆಲವೊಂದು ರೈತರಿಗೆ. ಅದನ್ನೆಲ್ಲ ನೋಡಿದಾಗ ನನ್ನ ಜಮೀನಿದೆ, ಅಸೋಸಿಯಲ್ ಹಾಕ್ಕೊಂಡು ನಾನು ಹಾಕಿರ್ಬಾರ್ದು, ನಾನು ಹಾಕೋ ರೈತ ಆಗಬಾರ್ದು ಅಂತೇಳಿ ಅವತ್ತು ನಾನು ಮನಸ್ಸಿಗೆ ಹಾಕೊಂಡ ಮೇಲೆ ಆವಾಗಲೇ ನಾನು ತಾಜ್ ವೆಸ್ಟ್ ಎಂಡ್ ಹೋಟ್ಲಿಗೆ 2009 ರಲ್ಲಿ ರಿಜೈನ್ ಮಾಡಿ ಚಳ್ಳಕೆರೆಗೆ ಬಂದು
ಆವಾಗ ನಮ್ಮ ಚಳ್ಳಕೆರೆಯಲ್ಲಿ ನಮ್ಮ ಲೋಕಲ್ ಇವತ್ತು ಹಿರಿಯೂರು ಕ್ಷೇತ್ರದ ಡಿ ಸುಧಾಕರ್ ಅವರು ಎಮ್ ಎಲ್ ಆಗಿದ್ರು. ಆವಾಗಲೂ ಅವ್ರ ಜೊತೆ ಕೆಲಸ ಮಾಡಿದ್ದ ಅನುಭವ ಇತ್ತು. ಹಂಗಾಗಿ ಒಂದು ಬೋರ್ ಅವಕಾಶ ಮಾಡಿಕೊಟ್ರು, ಬೋರ್ ಕೊರೆಸ್ಕೊಂಡು ನೀರು ಬಿತ್ತು. ಅಲ್ಲಿಂದ ಇಲ್ಲೇ ತನಕನ ನೋಡಿದೆ. ಆ ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಆಗಿಂದಾಗೇನೆ ಪತ್ರಿಕೆಯಲ್ಲಿ ಕೃಷಿ ಮೇಳಗಳು ಬರ್ತಾ ಇದ್ವು, ಕೃಷಿ ಮೇಳಗಳೆಲ್ಲ ಓದೆ. ಕೃಷಿ ಮೇಳ ನೋಡ್ಕೊಂಡ ಮೇಲೆ ನನಗೆ ಸ್ಫೂರ್ತಿ ಆಗಿಬಿಡ್ತು. ರೈತ ಅಂದರೆ ಏನು, ಕೃಷಿ ಮೇಳ ಅಂದರೆ ಇದ್ರಾಗ ಏನು ಉಪಯೋಗ ಇದೆ ಅಂತ ನನಗೆ ಗೊತ್ತಾಯಿತು. ಅಲ್ಲಿಂದ ಇಲ್ಲೇ ತನಕನ ಅವಾಗ ಆರ್ಟಿಕಲ್ ಇಲಾಖೆ, ಕೃಷಿ ಇಲಾಖೆ ಅವೆಲ್ಲ ಭೇಟಿ ಮಾಡಿದ ನಂತರ, ಆಮೇಲೆ ಬಬ್ಬೂರು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಸಾಕಷ್ಟು ಸೈಂಟಿಸ್ಟ್ ಇರ್ತಾರೆ. ಏನನ್ನ ರೋಗ ಗಿಡಗಳಿಗೆ ರೋಗ ಬಿದ್ದರೆ ಪ್ರಾಬ್ಲಮ್ ಆದರೆ ಅವ್ರ ಹತ್ರ ಹೋಗಿ ವಿಷಯ ತಿಳಿಸ್ಬಿಟ್ಟು ನಾವು ಒಂದು ಆ ಗಿಡಗಳಿಗೆ ಏನು ಔಷಧಿ ಹೊಡಿಸ್ಬೇಕು, ಏನು ತಗೋಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ತಿಳ್ಕೊಂಡೆ. ಅಲ್ಲಿಂದ ಇಲ್ಲೇವರೆಗೂ ಯಾವುದೇ ಕೃಷಿ ಮೇಳಕ್ಕೋಗಲಿ ಒಂದು 20 ಮಾವಿನ ಮರಗಳು, ಒಂದು 20 ತೆಂಗಿನ ಸಸಿ, ಒಂದು ಇಂಥವೆಲ್ಲನ ತಗೊಂಡೋಗಿ ಅಂತಂತವಾಗಿ ಬೆಳೀತಾ ನಾನು ಆ ಒಂದು ಬೆದಲು ಭೂಮಿ ಜಮೀನನ್ನು ನೀರಾವರಿ ಮಾಡಿ ಇವತ್ತು ಅದು ಸುಮಾರು 6 ಎಕರೆ ಇದೆ ಸರ್. ಆ ಜಮೀನಲ್ಲಿ ನೋಡಿ ಸರ್, ಇವತ್ತು ನನ್ನ ಎದುರುಗಡೆ ಮ್ಯಾಂಗೋ ಕಾಣ್ತಾ ಇದೆ. ಇವತ್ತು ಈ ಮ್ಯಾಂಗೋ ಸುಮಾರು ಒಂದನಲ್ಲಿ ಈಗ ಒಂದು 150 ಮ್ಯಾಂಗೋ ಇದಾವೆ, 150 ಮಾವಿನ ಈಗ ಮರಗಳಿದಾವೆ. ಈಗ ಅವತ್ತು ಹಾಕಿದ ಸಸಿ ಇವತ್ತು ಇದು 8ನೇ ವರ್ಷ ಇದೆ. ನಾವು ಮಾವು ಬೆಳೀತಿರ್ತಕ್ಕಂಥದ್ದು ಅದರಲ್ಲಿ ಈಗ ನನ್ನಲ್ಲಿ 12 ವೆರೈಟಿ ಇದಾವೆ ಮಾವಲ್ಲೇ 12 ವೆರೈಟಿ ಇದಾವೆ. ಈಗ ಎಕ್ಸಾಂಪಲ್ ಇದು ಹೇಳಿದಲ್ಲ, ಇದು ನೋಡಿ, ಇದು ಬಾದಾಮಿ ಇದೆ, ಆಲ್ಫಾನ್ಸ್ ಇದೆ, ಸಿಂಧೂರ ಇದೆ, ಉದಯಾರ್ಕ ಇದೆ, ದಯಾನಂದ ಮ್ಯಾಂಗೋ ಇದೆ, ಆಮೇಲೆ ಬೇನೇಶ ಇದೆ. ಹೀಗೆ ಈ ಥರ ಸುಮಾರು 12 ವೆರೈಟಿ ಮಾವಿನ ಹಣ್ಣನ್ನು ನಾನೀಗ ಏನೊಂದೂ ಕೊಡ್ತಾ ಇಲ್ಲ, ಅದಕ್ಕೆ ನ್ಯಾಚುರಲ್ಲೇ ಬೆಳೀತಾ ಇದ್ದೇನೆ ನ್ಯಾಚುರಲ್ಲಾಗೆ. ಇತ್ತೀಚೆಗೆ ಒಂದು 3-4 ವರ್ಷದಿಂದ ನಾನು ನಾಟಿ ಹಸು, ನಾಟಿ ಎಮ್ಮೆ, ನಾಟಿ ಕುದುರೆ, ನಾಟಿ ಕೋಳಿಗಳು, ನಾಟಿ ಕುರಿ ಸಾಕಾಣಿಕೆಯನ್ನು ಕೊಡ್ತಾ ಇದ್ದೀನಿ. ಅದೇ ಹಿಕ್ಕೆನೇ ಸಾಕು ನನಗೀಗ. ಅದರದಲ್ಲೇ ಬುಡಕ ಅದರದ ಗೊಬ್ಬರ ಅಲ್ಲಿ ಬುಡಕ್ಕೆ ಕೊಡ್ತಾ ಇರ್ತೀನಿ. ಏನನ್ನ ಎಲೆ ಚುಕ್ಕೆ ರೋಗ ಬರ್ತದೆ, ಕೆಲವು ಟೈಮಲ್ಲಿ ಸಣ್ಣ ಕ್ರಿಮಿಕೀಟ ಕಾಣಿಸ್ಕೊಳ್ತವೆ. ಕ್ರಿಮಿಕೀಟಗಳು ಎಲ್ಲನ್ನ ಒಂದೊಂದು ಕಾಣಿಸ್ತವೆ. ಯಾಕೆ ಜಾಸ್ತಿ ಕಾಣಿಸಲ್ಲ ಅಂತ ಹೇಳಿದ್ರೆ, ನನ್ನಲ್ಲಿ ಸುಮಾರು 100 ತಳ ಟರ್ಕಿ ಕೋಳಿ, ಸೀಟಿ ಕೋಳಿ, ಗಿರಿರಾಜ, ಬಾತುಕೋಳಿ, ಪೆಡ್ಸೆ ಕೋಳಿಗಳೆಲ್ಲ ಇದ್ದಾವೆ. ಇವು ಹೊಲ ತುಂಬ ಓಡಾಡ್ಕೊಂಡು ಹಿಕ್ಕೆ ಹಾಕ್ಕೊಂಡು ಆ ಹುಳ ಕ್ರಿಮಿಕೀಟಗಳು ಹುಳ ಎಲ್ಲ ತಿಂತಾ ಇರ್ತವೆ. ಇನ್ನೆಲ್ಲಿಂದ ರೋಗ ಬರೋಕ್ಕೆ ಸಾಧ್ಯ? ಹಂಗಾಗಿ ರೋಗಗಳು ಕಾಣಿಸ್ತಾ ಇಲ್ಲ. ಬರದಂಗೆ ಸ್ಪ್ರೆಡ್ ಮಾಡ್ದಂಗೆ ಅವು ನೋಡ್ಕೊಂತದವೆ. ಹಂಗಾಗಿ ನಾನೇನು ಮಾಡಿದೆ, ಪರವಾಗಿಲ್ಲ, ಒಳ್ಳೆ ಅವಕಾಶ ಸಿಕ್ತು ಅಂದ್ಕೊಂಡೆ. ಆನಂತರ ಗಿಡ ನೋಡಿದಾಗ ಒಂದೊಂದು ಎಲೆ ಚುಕ್ಕೆ ರೋಗ ಬರೋದು, ಮೂಟ್ರೂ ಎಲೆ ಬರೋದು. ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಕೆಲವು ಆರ್ಟಿಕಲ್ಗಳನ್ನು ಸ್ವಲ್ಪ ನೋಡ್ತಾ ಇದ್ದೆ. ಅದು ನೋಡಿದಾಗ ಸೈಂಟಿಫಿಕ್ ಫೋನ್ ಮಾಡ್ತಿದ್ದೆ, ಆರ್ಟಿಕಲ್ ಇಲಾಖೆಗೆ ಫೋನ್ ಮಾಡ್ತಿದ್ದೆ. ಆವಾಗ ಅವ್ರು ಹೇಳೋರು, ಸರ್ ಒಂದು 3-4 ದಿನ ಉಳಿ ಮಜ್ಜಿಗೆಯನ್ನು ಇದು ಮಾಡಿಬಿಟ್ರಿ, ಅದ್ರ ಜೊತೆಗೆ ಸ್ವಲ್ಪ ನೇಮ ಹಾಕ್ಬಿಡ್ರಿ ಅಂದರು. ಹಾಗಾಗಿ ಬೇವಿನ ಎಣ್ಣೆ, ಬುಳಿ ಮಜ್ಜಿಗೆಯನ್ನು ಅದರಲ್ಲಿ ಸ್ಪ್ರೇ ಮಾಡ್ತಾ ಇದ್ವಿ. ಹಂಗಾಗಿ ಅದು ಒಂದು ಅನುಕೂಲ ಆಯಿತು. ನಿಮ್ಮ ಮಾವಿನ ತೋಟಕ್ಕಾಗಲಿ ಯಾವುದೇ ಹಣ್ಣಿನ ಗಿಡಗಳಿಗೆ ಯಾವುದೇ ಔಷಧಿಗಳ ಸಿಂಪಡಣೆ ಇಲ್ಲ? ಯಾವ ಸಿಂಪಡಣೆಯನ್ನು ಇಲ್ಲ. ಮತ್ತೆ ಯಾವುದೇ ಯೂರಿಯಾ ಮತ್ತೊಂದು ಇದುವತ್ತರೂ ಏನೂ ಕೊಟ್ಟ ಇಲ್ಲ ಅಂತ ನೋಡಿ. ಈ ಹಣ್ಣು ಇಷ್ಟೊಂದು ದಷ್ಟಪುಷ್ಟವಾಗಿ, ಇಷ್ಟೊಂದು ಶೈನಿಂಗ್ ಆಗಿ ಬರಕ್ಕೆ ನೀವು ನ್ಯಾಚುರಲ್ ಆಗಿ ಸಾಧ್ಯನೇ ಇಲ್ಲ. ನಿಮ್ಮಲ್ಲಿ ನೇರವಾಗಿ ಮರದಲ್ಲೇ ಹಣ್ಣಾಗಿರಂತ? ಮರದಲ್ಲೇ ಹಣ್ಣಾಗಿ ನೋಡಿ. ಇವತ್ತು ಬೆಳಗ್ಗೆ 6:00 ಶುರು ಮಾಡಿ 7:00 ಅಷ್ಟು ಹಾರ್ವೆಸ್ಟ್ ಮಾಡ್ಕೊಂಡು ಡೈರೆಕ್ಟ್ ತಂದು ಸೇಲ್ ಮಾಡಿದ್ದು. ಮತ್ತೆ ನಿಮ್ಮ ತೋಟಕ್ಕೆ ತುಂಬಾ ಜನ ತೋಟಕ್ಕೆ ಬಂದಲ್ಲೇ ಮೊನ್ನೆ ಪ್ರಾಣೇಶ್ವರ್ ಅಂತೇಳಿ ಬೆಂಗಳೂರಿಂದ ಬಂದಿದ್ರು ಫ್ಯಾಮಿಲಿ ಸಮೇತನ, ಯೂಟ್ಯೂಬ್ ಅಲ್ಲಿ ನೋಡಿದ್ರಂತೆ. ಅವ್ರು ಬಂದು ನೋಡಿಬಿಟ್ಟು 1 ಕ್ವಿಂಟಲ್ ಅಂತ, ಸರ್ ಇನ್ನೂ ಒಂದು ವಾರ ಬೇಕು ಅಂತಂದೆ. ಅವರು, ಇಲ್ಲ ಸರ್, ನಮ್ಗೆ ಅನುಭವ ಇದೆ, ಅದ್ರಾಗೆ ನಾವು ಕಿತ್ಕೊಂಡು ಹೋಗ್ತೀವಿ, ನಾವು ಹಣ್ಣು ಮಾಡ್ಕೊಂತೀವಿ, ಉಳ್ಳಲ್ಲಿ ಇಟ್ಕೊಂತೀವಿ, ಬಾಕ್ಸಲ್ಲಿ ಇಟ್ಟರೆ ಹಣ್ಣಾಗ್ತದೆ ಅಂತೇಳಿ 1 ಕ್ವಿಂಟಲ್ ಹಣ್ಣನ್ನು ಅವ್ರು ಕಿತ್ಕೊಂಡೋದ್ರು. ಮತ್ತು ಶಿವಮೊಗ್ಗದಿಂದ ಮಲ್ಲಿಕಾರ್ಜುನ್ ಅಂತ ಒಬ್ಬ ಇಂಜಿನಿಯರು, ಅವರೊಬ್ಬರು, ಮತ್ತು ಚಿತ್ರದುರ್ಗ ಇದೇ ಚಿತ್ರದುರ್ಗದ ಮಲ್ಲಿಕಾರ್ಜುನ್ ಅಂತ ಅವರೊಬ್ಬ ಇಂಜಿನಿಯರು, ಅವರು ಪ್ರತಿ ವರ್ಷನೂ 1 ಕ್ವಿಂಟಲ್ ಬೇಕು, ಫಿಕ್ಸ್ ಆಗಿಬಿಟ್ಟಿದ್ರೆ. ಈಗ ಅಲ್ಲ, ಸಾಕಷ್ಟು ಸತಿ ಫೋನ್ ಮಾಡಿದರೆ ಇನ್ನೊಬ್ಬರು ಒಂದೇ ಸರಿ ಅವ್ರು 1 ಕ್ವಿಂಟಲ್ ಹಣ್ಣು ತಗೊಂಡೋಗ್ತಾರಲ್ಲ, ಎಷ್ಟು ಸಿಟ್ಕೋಬೋದು? ಸರ್ ನೀವು 1 ತಿಂಗಳಿಂದ 1.5 ತಿಂಗಳನ್ನ ಹೇಗನ್ನ ಇಟ್ಟು ನೋಡಿ, ಇದೆಷ್ಟು ನೋಡಿ, ನೋಡೋಕ್ಕೆಲ್ಲ ತುಂಬ ಹಣ್ಣಾಗಿದೆಯಾ, ತುಂಬ ಹಣ್ಣಾಗಿದೆಯಾ ನೋಡಿ, ಎಷ್ಟು ಗಟ್ಟಿ ಇದೆ ನೋಡಿ, ಇಚ್ಚಿಗೆ ನೋಡಿ. ಆಗಲ್ಲ ಅಂದ್ರೆ ಇದು ಇನ್ನೆಲ್ಲವರೆಗೂ ಬರಬಹುದು? ಇದು ಇನ್ನು 1 ತಿಂಗಳವರೆಗೂ. ಈ ಹಣ್ಣನ್ನ ಎಷ್ಟು ದಿವಸ ನಾವು ಮನೇಲಿ ಇಟ್ಕೋಬಹುದು? ಸರ್ 1 ತಿಂಗಳು ಇಟ್ಕೊಳ್ಳಿ. 1 ತಿಂಗಳಲ್ಲಿ ಇಟ್ಕೊಳ್ಳಿ. ಎಲ್ಲರೂ ಏನಂದ್ರೆ ಮಾವಿನ ತಗೊಂಡೋಗಿ ಫ್ರಿಜ್ಗೆ ಹಾಕ್ಬಿಡ್ತಾರೆ. ಇಲ್ಲ, ಬೇಡ ಬೇಡ ಬೇಡ, ಮಂಚದ ಕೆಳಗಡೆ, ಚೇರ್ ಕೆಳಗಡೆ, ಡೈನಿಂಗ್ ಹಾಲ್ ಕೆಳಗಡೆ ಎಲ್ಲಾದ್ರೂ ಸುಮ್ಮನೆ ಎಲ್ಲ ಇಟ್ಟುಬಿಟ್ರೆ ಸಾಕು. ಇದಕ್ಕೆ ಯಾವುದೇ ತರದ ಇದು ಪೌಡರ್ ಮತ್ತು ಅದರ ಅವಶ್ಯಕ ಯಾವ ರೈತ ಅದಕ್ಕೆ ಔಷಧಿ ಹೊಡಿತಾನೋ, ಪೌಡ್ರ್ ಹಾಕ್ತಾನೋ, ಅಥವಾ ಕೆಮಿಕಲ್ ಕೊಡ್ತಾನೋ, ಇಷ್ಟೊಂದು ದಷ್ಟಪುಷ್ಟವಾಗಿ, ಇಷ್ಟೊಂದು ಶೈನಿಂಗ್ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ.
ಅವಕಾಳೆ ಚುಕ್ಕೆ ಚುಕ್ಕೆ ಬರೋದು ಅದಾಲ ಇದಾಗೋದು ಹಣ್ಣಿಗೆ ಕೀಪಿಂಗ್ ಕ್ವಾಲಿಟಿ ಕಮ್ಮಿ ಒಂದು ವಾರದೊಳಗೆ ಅದು ಹಣ್ಣು ಮೆತ್ತ ಆದ್ಮೇಲೆ ಕೆಟ್ಟೋಗ್ಬಿಡುತ್ತೆ. ಆ ಒಳ್ಳೆ ಗುಡ್ ಕ್ವಶನ್ ನಿಮ್ದು. ಇದಕ್ಕೇನ ಔಷಧ ಕೆಮಿಕಲ್ ಹಾಕಿಬಿಟ್ಟು ಡಿ ಎ ಪಿ ಗೊಬ್ಬರ ಅದು ಇದು ಹಾಕಿ ಬೆಳೆಸಿಬಿಟ್ಟು ಔಷಧಿಯನ್ನು ಹೊಡೆದಿದ್ದಾದ್ರೆ ಹಣ್ಣಾದ್ಮೇಲೆ ಒಂದು ವಾರ ಯಾವ ಕಾರಣಕ್ಕೂ ತಡೆಯೋದಿಲ್ಲ, ಒಂದೇ ವಾರ ಅಷ್ಟೇ, ಒಂದೇ ವಾರದೊಳಗೆ ತಡೆದಾಗ್ಬಿಡುತ್ತೆ. ಅದಾಲ ನಿಮಗೆ ತುದಿ ನೋಡಿದ್ರೆ ಗೊತ್ತಾಗುತ್ತೆ, ಈ ತುದಿಯಲ್ಲಿ ಫಿನಿಶಿಂಗ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದ್ರ ಮೇಲೇ ಗೊತ್ತಾಗುತ್ತೆ. ಒಂದು ಈ ನಿಮಗೆ ಔಷಧಿ ಹೊಡೆದಿಲ್ಲ ಅಥವಾ ಹೊಡೆದಿದ್ರೆ ಅಂತ ಹೆಂಗ್ ಗೊತ್ತಾಗಬೇಕಂದ್ರೆ, ಈ ಆಕ್ಚುಲಿ ಇದನ್ನ ತಗೊಂಡೋಗಿ ಒಂದು ಬಕೆಟಲ್ಲಿ ಒಂದು ನೀರೊಳಗೆ ಹಾಕಿ, ಓಕೆ, ಆಟೋಮೆಟಿಕ್ ಆಗಿ ಔಷಧಿ ಆಗಿರ್ತಕ್ಕಂಥದ್ದಲ್ಲೇ ನೀರೆಲ್ಲ ಜಿಡ್ ಜಿಡ್ಡಾಗಿ ಮೇಲೆ ಮೇಲೆ ಬಂದು ಅಲ್ಲಿ ನೀರೇನೆ ಒಂಥರ ಕಲ್ಮಶ ಆಗೋಗುತ್ತೆ. ಅದು ಇದು ನ್ಯಾಚುರಲ್ ಇದೆ, ಇದು ಹಾಕಿ ನೋಡಿ, ಇದನ್ನು ಸಹ ಬಕೆಟಲ್ಲಿ ಹಾಕಿದ್ರೆ ಏನೋ, ಬಕೆಟಲ್ಲಿ ಹಾಕಿ ನೋಡಿ, ಒಂದು ಏನಾದರೂ ಸ್ವಲ್ಪ ಬಂದ್ರೆ ಕೇಳಿ, ಅದೊಂದು ನಾವು ಕಂಡಿರ್ತಕ್ಕಂಥದ್ದು. ಹೌದು ಹೌದು, ಅದರಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಒಂದು ಈ ಹಣ್ಣನ್ನು ನೀವು ಒಂದು ಕೆ ಜಿಯಿಂದ ಒಂದೂವರೆ ಕೆ ಜಿವರೆಗೂ ಹಣ್ಣು ನೀವು ತಿನ್ಬೋದು. ಈಗ ಆಕ್ಚುಲಿ ಇದು ನೋಡಿ, ಇದು 500 ಗ್ರಾಮ್ ಇದೆ. ಈಗ ನಾವು ತೂಕ ಮಾಡ್ಕೊಂಡೇ ಬಂದಿರೋದು, ಇದೆಲ್ಲ 500 ಗ್ರಾಮ್ ಇದೆ, ಇದು 480 ಗ್ರಾಮ್ ಬರ್ತದೆ, ಇದೆಲ್ಲ 400 ಗ್ರಾಮ್ ಇದೆ, ಇವೆಲ್ಲ 300. ಹುಡುಕಿದ್ರು ಸಿಗ್ತಾ ಇಲ್ಲ ನಮ್ಮಲ್ಲಿ. ಹೌದು ಹೌದು ಹೌದು, ಆ ರೀತಿ ಬರ್ತದೆ. ಇದರ ಜೊತೆಗೆ ನಾ ಮಾವಿನ ಜೊತೆಗೆ ಸಪೋರ್ಟ್ ಹಾಕಿದೀನಿ. ಮತ್ತೆ ಈಗ ಮತ್ತೆ ನೋಡಿ, ಈಗ ಮಾವಿನ ಜೊತೆಗೆ ಈಗ ನೇರಳೆ ಸ್ಟಾರ್ಟ್ ಆಗಿದೆ. ನಂದೊಂದು 100 ನೇರಳೆ ನಾನು ಜಲಂಧರು ಮತ್ತೆ ಧೂಪದಾಳು ಅಂತೇಳಿ ನಾನು 2017 ಥಾಯ್ಲೆಂಡ್ಗೆ ಹೋಗ್ಬೇಕಾದ್ರೆ ಮೈಸೂರು ಹೋಗಿದ್ದೆ. ಅಲ್ಲಿ ಯಾರನ್ನೋ ಭೇಟಿ ಮಾಡ್ಬೇಕಾಗಿದ್ದೆ, ಭೇಟಿ ಬಿಡ ಅಲ್ಲೊಂದು ಮಾರ್ಕೆಟಲ್ಲಿ ನೇರಳೆ ಮಾರೋದು ನೋಡಿದ್ದೆ. ಅದು ನೋಡ್ಕೊಂಡು ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ಅದು ತಮಿಳ್ನಾಡಿಂದ ಬಂದು ಅಲ್ಲಿ ಮಾರ್ತವ್ರೆ, 2000 ರೂಪಾಯಿ ಬಾಕ್ಸು 15 ಕೆಜಿದು. ಕೊನೆಗೆ ಅಲ್ಲಿ ಕೇಳಿದಾಗ ಅಲ್ಲಿ ಹೇಳಿದರು, ಈ ಮೈಸೂರು ರೋಡು ಉಳ್ಳಾಲ ಹತ್ರ ಒಂದು ನರ್ಸರಿ ಇದೆ, ಅಲ್ಲಿ ಸಿಗುತ್ತೆ ಅಂತ. ಅಲ್ಲಿಗೋಗಿ 175 ರೂಪಾಯಿ ಒಂದು ಸಸಿ ಅಂತ 100 ಸಸಿ ತಗೊಂಡು ನಾನು ತಗೊಂಡೋಗಿ 2017 ಹಾಕಿದ್ದು. ಈ ವರ್ಷ ಒಂದು 20 ಮರ ಚೆನ್ನಾಗಿ ಬಂದಿದೆ. ಈಗ ನೆಕ್ಸ್ಟ್ ಮಂತಲ್ಲಿ ಇನ್ನೊಂದೂವರೆ ತಿಂಗಳು ಬೇಕು, ಹಾರ್ವೆಸ್ಟ್ ಆಗುತ್ತೆ. ಇದು ಅದಾಕಿದ್ದೀನಿ, ಸಪೋಟ, ಆಮೇಲಿಂದ ಲೆಮನ್ನು. ಅದು ರೆಗ್ಯುಲರ್ ಎಕ್ಸಾಂಪಲ್ ನೋಡಿ, ನೋಡಿ ನಾನು ಆರ್ಗ್ಯಾನಿಕ್ ಲೆಮನ್, ಇದು ಆರ್ಗ್ಯಾನಿಕ್ ಲೆಮನ್ನು, ಫಸ್ಟ್ ಕ್ಲಾಸ್ ಲೆಮನ್. ಡೈಲಿ ಏನಿಲ್ಲ ಅಂದ್ರೆ 1000-1200 ರೂಪಾಯಿ ಮಾಡ್ತಾ ಇದ್ದೀನಿ. ಬೆಳಗಿಂದ ಸಂಜೆವರೆಗೂ ತೋಟದ ಕೆಲಸ ಮಾಡೋದು. ಸಂಜೆ ನಾನು ಏನೋ ಮನೆ ಬರ್ಬೇಕಾದ್ರೆ ಹಾಲು ಕೇಳಿದ್ರೆ ಹಾಲು, ತುಪ್ಪ ಬೇಕಾದ್ರೆ ತುಪ್ಪ, ಬೆಣ್ಣೆ ಬೇಕಾದ್ರೆ ಬೆಣ್ಣೆ, ನಿಂಬೆಹಣ್ಣು ಬೇಕಾದ್ರೆ ನಿಂಬೆಹಣ್ಣು, ತೆಂಗಿನಕಾಯಿ ಕೇಳಿದ್ರೆ ತೆಂಗಿನಕಾಯಿ, ಕೊಬ್ಬರಿ ಕೇಳಿದ್ರೆ ಕೊಬ್ಬರಿ. ಇಷ್ಟು ಐಟಮನ್ನು ಆರ್ಡ್ರ್ ಆದ್ರೆ ಮಾತ್ರ ತಂದು ಕೊಡ್ತೀನಿ. ಆರ್ಡ್ರ್ ಯಾವ್ದು ಆರ್ಡ್ರ್ ಆಗುತ್ತೋ ಅದನ್ನು ಮಾತ್ರ. ಇವತ್ತು ಪ್ರೆಸೆಂಟ್ ಇವತ್ತು ಹಾಲು ಬೆಣ್ಣೆ ಕೊಟ್ಟು ಮತ್ತು ಮಾವಿನಣ್ಣು ತಗೊಂಡು ಬಂದಿದ್ದು ನಾವು ಇವತ್ತು ಹಿಂಗೆ. ಮತ್ತು ಜೇನು ಕೃಷಿ ಕೂಡ ಮಾಡ್ತಾ ಇದ್ದೀನಿ ನಾನು. ಮೊನ್ನೆ ಕಳೆದ ಸರ್ ನೀವು ವಾಟ್ಸಪ್ಗೆಲ್ಲ ಬಿಟ್ಟಿದ್ದೆ ನಾನು, ಒಳ್ಳೆ ತುಪ್ಪ ಬಂದಿತ್ತು. ಒಂದು ಬಾಕ್ಸಲ್ಲೇ 2.5 ಕೆಜಿ ಬಂದಿತ್ತು ನನಗೆ, ಒಂದು ಬಾಕ್ಸಲ್ಲಿ. ಅದನ್ನು ತಗೊಂಡು ಇದು ಮಾಡ್ಕೊಂಡು ಅದೊಂದು ಒಳ್ಳೆ, ಇವತ್ತು ಯೂಟ್ಯೂಬಲ್ಲಿ ಹೊಡೆದು ನೋಡಿ, 2800 ರೂಪಾಯಿ ಇದೆ ಜೇನುತುಪ್ಪ. ಬಟ್ ನಾನು ಬರೀ 1000 ರೂಪಾಯಿ ಕೊಡ್ತಾಯಿದ್ದೀನಿ, 800 ರೂಪಾಯಿ ಕೊಡ್ತಾಯಿದ್ದೀನಿ. ಇನ್ನು ಕೆಲವರು 100 ಗ್ರಾಮ್ 200 ಗ್ರಾಮು, ಕೆಲವರು ಇಂಪಾರ್ಟೆಂಟ್ ಬಡವರು ಅಂತಕ್ಕಂಥ ಯಾರನ್ನ ಬಂದರೆ ಸಾ ನಮ್ಮ ಪ್ರಾಬ್ಲಮ್ ಇದೆ ಹಿಂಗಂತ ಫ್ರೀ ಕೊಡ್ತಾಯಿದ್ದೀನಿ. ಈ ರೀತಿ ನಾನು ಅದನ್ನು ಕೂಡ ನಾನು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 1000 ಅಡಿಕೆ ಇದೆ, ಆಮೇಲಿಂದ ಅಂಜೂರ ಬೆಳೀತಾ ಇದ್ದೀನಿ. ಸ್ವಲ್ಪ ತರಕಾರಿಗಳು, ತರಕಾರಿ ಐಟಮ್ ಎಲ್ಲ ಟೈಮ್ ನಮ್ಮ ಮನೆಗೆ ಹಾಕೋಂಥದ್ದು. ಯಾಕಂದರೆ ಸ್ವಲ್ಪ ಓಡಾಡಲಿಕ್ಕೆ ಆಗೋದಿಲ್ಲ, ಒಬ್ಬನೇ ಇರೋದ್ರಿಂದ ಅದು ಮಾರ್ಕೆಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ನಮ್ಮದು ಸುಮಾರು 18 ಕಿಲೋಮೀಟರ್ ಆಗುತ್ತೆ ಚಳ್ಳಕೆರೆಯಿಂದ ದೇವರ ಮರಕುಂಟೆ. ಹಂಗಾಗಿಬಿಟ್ಟು ಅದೊಂದು ಸಮಸ್ಯೆ ಆಗಿ ಜಾಸ್ತಿ ಇದಾಗೋದಿಲ್ಲ ಅಂತ. ಸಾಕಷ್ಟು ಟೊಮೆಟೊ ಹಣ್ಣು, ನೀರುಳ್ಳಿ ಎಲ್ಲರೂ ಬೆಳೆದೆ ನಾನು, ಯಾವುದು ಮಾರ್ಕೆಟ್ ಸಿಗ್ತಾ ಇಲ್ಲ. ಮತ್ತೆ ಏನು ಒಂದು ದೊಡ್ಡ ಚಾಲೆಂಜ್ ಅಂದರೆ, ಸಾಕಷ್ಟು ಜನ ಮಾವನ್ನು ಬೆಳೆದಂಥವ್ರು ಕೆಲವ್ರು ಮಾತ್ರ ಅನುಕೂಲ ಆಗ್ತಿದೆ, ಕೆಲವ್ರು ದುಡ್ಡು ಪ್ರೈಸ್ ಸಿಗ್ತಾ ಇಲ್ಲ. ಯಾಕೆ ಇದು ಆಗ್ತಾ ಇದೆ, ಅವ್ರು ಬೆಳೆಯೋ ಪದ್ಧತಿಗಳಲ್ಲಿ ತಪ್ಪಾಗ್ತಿದೆಯಾ? ಯಾಕಂದ್ರೆ ನಿಮ್ಮ ದಯಾನಂದ ಅವರ ಹಣ್ಣುಗಳಿಗಂತೂ ಮೊದಲೇ ಗಿರಾಕ್ ಫಿಕ್ಸ್ ಆಗ್ಬಿಟ್ಟು, ಇಲ್ಲ ಕ್ವಿಂಟಲ್ ಗಟ್ಟಲೆ ಹೇಳೋದು, ನಾ ಕೆಜಿ ಕ್ವಿಂಟಲ್ ಗಟ್ಟಲೆ ಹೇಳ್ತಾರೆ, ಯಾರು ಹೆಸರು ಹೇಳಿದ್ರೆ ಸಾಕು ಅವ್ರು ಕ್ವಿಂಟಲ್ ಅಂತಾರೆ. ಅಂದ್ರೆ ಅವ್ರು ತಗೊಂಡೋಗಿ ಅವ್ರ ಮನೇಲಿ ಒಂದೊಂದು ತಿಂಗಳು ಇಟ್ಕೊಂತಾರೆ, ಇಟ್ಕೊಂಡು ದಿವಸ ಎಷ್ಟು ಬೇಕಷ್ಟು ಹಣ್ಣುಗಳು ತಿಂತ ಹೋಗ್ತಾರೆ. ಸರ್, ಒಳ್ಳೆ ಪ್ರಶ್ನೆ. ನಮ್ಮ ರೈತರು ಯಾವುದೇ ಒಂದು ಬೆಳೆಯನ್ನು ಬೆಳೆಯಬೇಕಂದ್ರೆ ಫಸ್ಟು ಮಾರ್ಕೆಟಿಂಗನ್ನು ಕಟ್ಕೊಳ್ಬೇಕು. ಜಮೀನು ಮಾಡಲಿ, ನೀರಾವರಿ ಮಾಡಲಿ, ತೋಟಗಾರಿಕೆ ಮಾಡಿದಾಗ ಮಾರ್ಕೆಟ್ಗನ್ನು ಫಸ್ಟು ಕಂಡ್ಕೊಳ್ಬೇಕು. ಅದು ಬಿಟ್ಟು ಸುಮ್ಮನೆ ಯಾರು ಹಾಕ್ತಾರೆ ಅಂತ ನಾನು ಹಾಕಿದರೆ, ಎಷ್ಟೋ ಸತಿ ಟೊಮೆಟೊ ನೀರುಳ್ಳಿಯನ್ನು ರೋಡ್ ರಸ್ತೆ ಬದಿಯಲ್ಲಿ ಸುರಿದು ಬಂದಿರತಕ್ಕಂಥದ್ದನ್ನು ನಾನು ನೋಡಿ ಭಾಳ ದುಃಖಪಟ್ಟಿದ್ದೀನಿ. ಬಟ್ ನಾನು ಕೂಡ ಫಸ್ಟ್ಗೆ ನೀರುಳ್ಳಿ ಬೆಳೆದು ತಿಪ್ಪಕ್ಕೆ ಹಾಕಿದ್ದೀನಿ. ಟೊಮೆಟೊ ಹಣ್ಣನ್ನು ಬೆಳೆದು ಬರೀ ಬಾಕ್ಸು 10 ರೂಪಾಯಿ 13 ರೂಪಾಯಿ ಬಾಕ್ಸ್ ಕೇಳಿದ್ದಾರೆ.
ಅವರಿಗೆ ಕೊಡೋಕ್ಕಿಂತ ದನಗಳ ಕುದುರೆ ಎಮ್ಮೆ ಹಸು ತಿಂದಾಗ್ತಾವಲ್ಲಪ್ಪ ಅಂತ ಎಷ್ಟೊತ್ತು ವಾಪಸ್ ತೊಗೊಂಡಿದ್ದೀನಿ, ಎಷ್ಟೊತ್ತು ಸರ್ಕಲ್ ಸುರಿದೋಗಿದ್ದೀನಿ, ಅಷ್ಟು ನೋವಾಗಿದೆ. ಮಾರ್ಕೆಟಿಂಗ್ ಕಟ್ಕೋಬೇಕು. ಎಕ್ಸಾಂಪಲ್ ಈಗ ನಾನು ಮಾವಿನ ಹಣ್ಣು ತೊಗೊಂಡೆ, ನಾನೇ ಮಾಡಿದೆ ಸ್ಟಾರ್ಟಿಂಗೇನೆ. ನಾನು ಮಾವಿನ ಹಣ್ಣು 5 ವರ್ಷದ ಹಿಂದೆ ಮಾವು ಬಂದುಬಿಡ್ತು, ಎಲ್ಲ ಒಂದು 150 ಮರ ಇದ್ದಾವೆ. ಒಂದು ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಒಂದು 50-60 ಮರ ಬಂದವು. ಏನು ಮಾಡ್ಬೇಕು ಇಷ್ಟೊಂದು ಹಣ್ಣು ಅಂತೇಳಿ ಕೇಳಿದಾಗ ಅವಾಗ ಕೆಲವ್ರಿಗೆಲ್ಲ ಯಾರು ಹೇಳ್ತಿದ್ದೆ, ಮುಸ್ಲಿಮ್ಸು ಕೆಲವರೆಲ್ಲ ವ್ಯಾಪಾರಸ್ಥರು ಬಂದರು. ಬಂದು ಕೇಳಿದ್ರೆ 2.5 ಸಾವಿರ ಕೊಡಲ, 3 ಸಾವಿರ ಕೊಡಲ, ಲಾಸ್ಟ್ 5 ಸಾವಿರ ಕೇಳಿದೆ. ಕೇಳಿದ್ರು ಅಲ್ಲಿಗೆ ಏನೋ ಮಾಡ್ಕೊಂಡು ಎತ್ತ ಮಾಡ್ಕೊಂಡು ಏನು ಮಾಡೋದಪ್ಪ ಅಂತೇಳಿ ನಮ್ಮ ರಿಲೇಷನೇ ತಿಂದುಬಿಡ್ಲಿ ಬಿಡಿ ಅಂತೇಳಿ ತಿಂದವೆಲ್ಲ ಕೆಲವು ದೇವಸ್ಥಾನಗಳಿಗೆ ಹೋಗಿ ಕೆಲವು ಅರ್ಚಕರು ಕೊಟ್ಟರು, ಹಣ ಅರ್ಚನೆ ಮಾಡಿ ನೀವೇ ತಿನ್ನ್ರಿ. ಬಡ ಮಕ್ಕಳಿಗೆ ಎಷ್ಟೋ ನಾನು ಅನಾಥಾಶ್ರಮಕ್ಕೆ ಕೊಟ್ಟಿದ್ದೀನಿ, ವೃದ್ಧಾಶ್ರಮಕ್ಕೆಲ್ಲ ಕೊಟ್ಟಿದ್ದೀನಿ. ಈ ರೀತಿ ಕೊಟ್ಟು ಫಸ್ಟ್ ವರ್ಷ ಖಾಲಿ ಮಾಡಿದೆ. 2ನೇ ವರ್ಷ ಒಂದು 100 ಮರ ಬಂದು ಅವಾಗ ಹಣ್ಣು ಬಂದಲ್ಲ ಅಂತ ಯೋಚನೆ ಮಾಡಿ ನಾನೇನು ಮಾಡಿದೆ, ಕೆಲವರು ಸ್ವಲ್ಪ ರಾಜಕಾರಣದಲ್ಲಿ ಜನಗಳಿಗೆ ಪರಿಚಯ ಇತ್ತು, ಮೇಲೆ ಒಳ್ಳೆ ರೈತ ಕಣಪ್ಪ ಪ್ರಗತಿಪರ ರೈತ ಅಂತೇಳಿ ಸ್ವಲ್ಪ ಇದಾಯಿತು, ಅವಾರ್ಡ್ ಕೂಡ ಬಂದಿತ್ತು, ಜನ ಪರಿಚಿತರಾದರು. ನಾನೇ ಮಾಡಿದ್ರು ಒಂದು ಸತಿ ಇದು ಹಣ್ಣನ್ನು ತಗೊಂಡು ವಾಟ್ಸಪ್ಪಿಗೆ ಬಿಟ್ಟೆ. ವಾಟ್ಸಪ್ಪಿಗೆ ಬಂದಮೇಲೆ ಏ ಒಳ್ಳೆ ಹಣ್ಣು ಸಿಗುತ್ತೆ ಕಣಪ್ಪ, ಇವರು ಆರ್ಗ್ಯಾನಿಕ್ ದಯಾನಂದ ಮೂರ್ತಿ ಅಂತ ಎಲ್ಲರಿಗೂ ಗೊತ್ತಿದೆ, ಚೆನ್ನಾಗಿರುತ್ತೆ ಅಂತೇಳಿ ಒಂದು 2-3 ಗಿರಾಕಿ ಬಂದರು. ಅವರು ಹಣ್ಣು ತಗೊಂಡು ಹೋದರು, ತಗೊಂಡು ಹೋದರು. ಆ್ಯಕ್ಚುಲಿ ಮಾತಿಂದ ಮಾತು ಏಯ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿತ್ತು ಹಣ್ಣು, ತುಂಬ ಚೆನ್ನಾಗಿದೆ ಅಂತೇಳಿ ಮಾತಿಂದ ಮಾತು ಸ್ಪೆಡ್ ಆಗಿಬಿಡ್ತು. ಅದು ಎಲ್ಲರಿಗೂ ಇದಾಯಿತು. ಕೊನೆಗೆ ನಾನೇನು ಮಾಡಿದೆ, ಆ ಟೈಮ್ನಾಗ ಕೊಟ್ಟನು ಬೈಕ್ ಇತ್ತು, ಬಾಕ್ಸಲ್ಲಿ ಇಟ್ಕೊಂಡೆ. 1 ಕೆಜಿ 2 ಕೆಜಿ ಕೊಟ್ಟರೆ ಲಾಸ್ ಆಗುತ್ತೆ, ನನಗೆ ಪೆಟ್ರೋಲ್ ಚಾರ್ಜ್ ಓಡಲ್ಲ ಅಂತೇಳಿ 5 ಕೆಜಿ ಪ್ಯಾಕೇಜ್ ಮಾಡಿಬಿಟ್ಟೆ. ಈಗ ನಿಮಗೆ ಕೊಟ್ಟನಲ್ಲ ಈ ಕವರ್ ತಂದಿದ್ದೀನಲ್ಲ, 5 ಕೆಜಿ ಪ್ಯಾಕೇಜ್ ಮಾಡಿಬಿಟ್ಟು ಸ್ಟಾರ್ಟಿಂಗೇನೆ ಮಾರ್ಕೆಟಲ್ಲಿ ತಗೊಂಡಾಗ ಎಷ್ಟೋ 120, 130, 150 ಮಾವಿನ ನಡೀತು. ಆಪ್ಕಾಂಶಗಳಿದ್ದಾರೆ, ವಿಚಾರ ಮಾಡಿದೆ ನಾನು ಯಾಕೆ 100 ರೂಪಾಯಿ ಕೊಡಬಾರ್ದು. 2,000, 3,000, 5,000 ಕೇಳಿದ್ದಾರೆ ವರ್ತಕರು. ನಾನು ಇದು ಮಾಡಿದರೆ ಆರಾಮಾಗಿ ಒಂದು 50-60 ಸಾವಿರ ಆಗುತ್ತಲ್ಲ ಅಂತೇಳಿ ನಾನು ಮಾಡಿದೆ. ಸ್ಟಾರ್ಟಿಂಗೇನೆ 80,000 ದುಡ್ಡಾಯಿತು. ಈ ರೀತಿ ಡೋರ್ ಸರ್ವಿಸ್ ಕೊಡ್ತಾ ಇದ್ದೀನಿ. ಈಗ ಪ್ರತಿಯೊಂದು ಆಫೀಸು, ಈ ಆಫೀಸು, ಡಾಕ್ಟ್ರು, ಶಾಪಿಂಗು, ಮಧ್ಯವರ್ತಿಗಳು ನೇರವಾಗಿ ಗ್ರಾಹಕರಿಗೆ ಮುಟ್ತಾರೆ. ಇದು 5 ವರ್ಷ ನಾನು ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ತಿರೋದು. ಇವತ್ತಿನವರೆಗೂ ಮಧ್ಯವರ್ತಿಗಳು ಸುದ್ದಿ ಇಲ್ಲ, ಯಾರು ಸುದ್ದಿನೂ ಇಲ್ಲ. ನನಗೆ ಒಂದು 50 ಕೆಜಿ ಕೇಳಿದ್ರೆ ಸಮೇತ ಒಂದೇ ರೇಟೇ. ಮೂರು ವರ್ಷ 100 ರೂಪಾಯಿ ಮಾರಿದೆ, ಲಾಸ್ಟ್ ಇಯರ್ 120 ರೂಪಾಯಿ ಮಾರಿದೆ, ಈ ಸಾರಿ 120, 130 ಕೆಜಿ ಕೊಡ್ತಾ ಇದ್ದೀನಿ. ಇವತ್ತೇ ಸುಮಾರು 60 ಕೆಜಿ ಮಾವಿನ ತಂದೆ ಕ್ರೇಟ್ಸಲ್ಲಿ, 60 ಕೆಜಿಯಲ್ಲಿ 10 ಕೆಜಿ ಉಳ್ಕಾಣ್ತು. ಅದರಲ್ಲೂ ನಿಮಗೆ ಸ್ವಲ್ಪ ನಮ್ಮ ಹಣ್ಣು ರುಚಿ ನೀವು ನೋಡಬೇಕು ಅಂತೇಳಿ ನಿಮಗೆ ಆ ಸ್ಯಾಂಪಲ್ಗೆ ತೊಗೊಂಡು ಬಂದೆ. ಈ ರೀತಿ ರೈತರು ಮಾರ್ಕೆಟನ್ನು ಕಂಡ್ಕೊಂಡು ಶ್ರಮ ಆಗುತ್ತೆ ಹಣ್ಣಿದೆ, ಒಳ್ಳೆ ಹಣ್ಣಿದೆ ಅಂತೇಳಿ ನೀವು ಆಸ್ಪತ್ರೆಗೆ ಹೋಗ್ತೀರಾ, ಡಾಕ್ಟ್ರ್ ಪರಿಚಯ ಇರ್ತಾರೆ, ಕ್ಲಿನಿಕ್ಕಿಗೆ ಹೋಗ್ತೀರಾ, ಯಾವುದೋ ಅಂಗಡಿಗೆ ಹೋಗಿಬಿಟ್ಟು ರೆಗ್ಯುಲರ್ ಒಂದು ಅಂಗಡಿ ತಂತಿರ್ತಾರೆ, ಗೊತ್ತಿರೋಂಥವ್ರಿಗೆ ಕೊಟ್ಟರೆ ಸಾಕು. ಅವ್ರ ಪಕ್ಕದ ಅಂಗಡಿಗೆ ಹೇಳ್ತಾರೆ, ಪಕ್ಕದವ್ರು ನಿಮ್ಮನ್ನು ಕೇಳ್ತಾರೆ, ಅವಾಗ ನಂಬರ್ ಕೊಡಿ, ಫೋನ್ ನಂಬರ್ ಕೊಡಿ. ಒಬ್ಬ ಮನುಷ್ಯನಿಗೆ ಏನಿಲ್ಲ ಅಂದ್ರೆ ಒಂದು 25 ಅಂಗಡಿ ಪರಿಚಯ ಇರುತ್ತೆ. ಈಗ ಬೋರ್ವೆಲ್ ಕೆಟ್ಟಿರುತ್ತೆ, ಮೆಕ್ಯಾನಿಕ್ ಗೊತ್ತಿರುತ್ತೆ, ಬೋರ್ ರೆಡಿ ಮಾಡ್ಸಕ್ ಹೋಗ್ತೀರಾ, ನಮ್ಮ ಗುಣಮಟ್ಟದ ಬಗ್ಗೆ ನಮಗೆ ಖಾತ್ರಿ ಇಲ್ಲ. ಒಂದು ಅಂಗಡಿಗೆ ಹೋಗ್ತೀರಾ, ಒಂದು ವೈರ್ ಕೇಳೋ ತಂತ್ರ, ಅಥವಾ ಒಂದು ಟೇಪ್ ತಂತ್ರ, ಅಣ್ಣ ಗಮ್ ಇಲ್ಲ ಕಾಣಂತರ, ಅಣ್ಣ ನಮ್ಮದು ಪ್ರಾಬ್ಲಮ್ ಆಯಿತು, ವಾಲ್ವ್ ಆಯ್ತು ಕಾಣೋ, ಗೆಲ್ಲಬೇಕಂತ ಕೇಳ್ತಾರೆ. ಆ ಅಂಗಡಿಯವ್ರು ಪರಿಚಯ ಇದ್ದಾರೆ, ಅಣ್ಣ ನಂತ ಹಣ್ಣು ಬೆಳೆದ ಕಾಣೋ, 1 ಕೆಜಿ ಹಣ್ಣು ಬೇಕಂತ ತಗೋಣ, ಕಮ್ಮಿ ರೇಟ್ ಅಂತ ಕೊಡಿ. ಒಳ್ಳೆ ಹಣ್ಣನ್ನು ತಿನ್ನಿಸಿ, ಕೆಮಿಕಲನ್ನು ಕಮ್ಮಿ ಹಾಕಿ, ಕಮ್ಮಿ ಹಾಕೋದು ಕೈ ಬಿಟ್ಬಿಡಿ. ಈಗ ಆಗ್ತಾ ಆಗ್ತಾ ಕಮ್ಮಿ, ಒಂದೇ ಸತಿ ಬಿಡಿ ಅಂತೇಳಲ್ಲ, ಸ್ವಲ್ಪ 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 ಅಂತ ಕಂಪ್ಲೀಟ್ ಬಿಟ್ಬಿಟ್ಟು ನೀವು ಆರ್ಗ್ಯಾನಿಕ್ ಇದರಲ್ಲಿ ಬೆಳೆದಿದ್ದಾದರೆ ಜನ ಇವತ್ತು ನೋಡಿ, ನಾನು ಡೋರ್ ಸರ್ವಿಸು ಸುಮಾರು 5 ವರ್ಷಕ್ಕೆ ಕೊಟ್ಕೊಂಬಂದಿದ್ದೀನಿ, ಇವಾಗ ಮನೆಗೆ ಬರ್ತಾವ್ರೆ. ಈಗ ನಿಮ್ದು ಡೋರ್ ಸರ್ವಿಸ್ ಅಂದ್ರಲ್ಲ, ಈಗ ಚಳ್ಳಕೆರೆ ನಿಮ್ಮದು ಕೇಂದ್ರ ಸ್ಥಾನ, ಹೌದು, ಅಲ್ಲಿಂದ ಎಲ್ಲೆಲ್ಲಿ ಹೋಗ್ತಾ ಇದೆ ಮಣ್ಣು ಸರ್? ಈಗ ಚಳ್ಳಕೆರೆಯಲ್ಲಿ ಸುತ್ತಮುತ್ತ ಸುಮಾರು 300 ಫ್ಯಾಮಿಲಿ ಕೊಡ್ತಾಯಿದ್ದೀನಿ. ಈ ಸರಿ 300-600 ಆಗಿದೆ, ಇಳುವರಿ ಕಮ್ಮಿ ಇದೆ. ಹೋದ ಸತಿ 6.5-7 ಟನ್ ಆಗಿದೆ. ಅವ್ರು ಎಷ್ಟು ಕೇಳ್ತಾರೆ ಅದ್ರ ಕಾಲ್ ಭಾಗ ಕೊಡೋಕ್ಕಾಗ ನಿಮಗೆ? ಇಲ್ಲ, ಒಂದು 50% ಕೊಡ್ತೀನಿ. ಹೋದ ವರ್ಷ 6-7 ಟನ್ ಆಗಿತ್ತು, ಈ ವರ್ಷ ಒಂದು 3-4 ಟನ್ ಆಗ್ಬೋದು. ಯಾಕೆಂದ್ರೆ ನನಗೆ 300 ಜನ ಫ್ಯಾಮಿಲಿಗೆ ಒಂದೊಂದು ಫ್ಯಾಮಿಲಿ 180 ಕೆಜಿ ವರೆಗೂ ತಿಂದಿದ್ದಾರೆ. ಇವತ್ತು ತಗೊಂಡೋದ್ರೆ ಕೂಡ 80-90 ಕೆಜಿ ತಿಂದಿರ್ತಕ್ಕಂಥ ವ್ಯಕ್ತಿಗಳು ಮನೆಗೆ ಬಂದ್ಬಿಟ್ಟು ಹಣ್ಣು ಸಿಗ್ತಾವೆ ಇಲ್ಲ ಅಂತ ಹೇಳ್ಬೋದು, 20-20 ಕೆಜಿ ಒಂದು ಸತಿ ಹೋಗ್ತಾರೆ, ಇನ್ನೊಂದು 3-4 ದಿನ ಬಿಟ್ಟು ಮತ್ತೊಂದು 20 ಕೆಜಿ ತೊಗೊಂತಾರೆ. ಈ ರೀತಿ ಒಳ್ಳೊಳ್ಳೆ ಗ್ರಾಹಕರಿದ್ದಾರೆ, 300 ಜನ ಇದ್ದಿದ್ದು 600 ಜನ ಗ್ರಾಹಕರಾಗಿದ್ದಾರೆ. ಈಗ ನೋಡಿ, ಈ 3 ದಿನ ಮುಂಚೆ ಮೈಸೂರಿಂದ ಒಬ್ಬರು ಫೋನ್ ಮಾಡಿದರು, ಸರ್ ನಾವು ಯೂಟ್ಯೂಬಲ್ಲಿ ನೋಡಿಬಿಟ್ಟು, ಸರ್ ನಿಮ್ಮದು ಪತ್ರಿಕೆಯಲ್ಲಿ ಕೂಡ ನಾನು ನೋಡಿದ್ದೀನಿ, ಆರ್ಟಿಕಲ್ ಓದಿದ್ದೀನಿ ನಾವು ನಿಮ್ಮದು, ಮತ್ತು ಬ್ರಹ್ಮಸ್ಥಳ ಇದರಲ್ಲಿ ನಿರಂತರ ಪತ್ರಿಕೆಯಲ್ಲೂ ಸಮೇತ ನಿಮ್ಗೆ ಬಂದಿದೆ, ನಾನು ಓದಿದ್ದೀನಿ, ಮ್ಯಾಗ್ಝಿನಲ್ಲಿ ಓದಿದ್ದೀನಿ, ನಮಗೆ ನಿಮ್ಮ ಹಣ್ಣು ಬೇಕು, ನಮಗೊಂದು 20 ಕೆಜಿ ಬೇಕು ಅಂದರು. ಅದಕ್ಕೆ ನಾಳೆ ಮೋಸ್ಟ್ಲಿ ಚಳ್ಳಕೆರೆಯಲ್ಲಿ ಸಂಜೆ 11 ಗಂಟೆಗೆ ಒಂದು ಮೈಸೂರು ಗಾಡಿ ಇದೆ, ನಾಳೆ ಕಳಿಸ್ತೀನಮ್ಮ ಅಂತೇಳಿ 25 ಕಳಿಸ್ತೀನಿ ಅಂತ ಹೇಳಿದ್ದೀನಿ.
ಇಪ್ಪತ್ತೈದನೇ ತಾರೀಕು ಕಳಿಸ್ತೀವಿ, ಹೊರಗಡೆಗೆ ಆ ಬಸ್ಗಳು ಇಟ್ಟು ಕಳಿಸ್ತೀವಿ. ಕೆಲವರು ಕೊರಿಯರ್ ಎಷ್ಟು ಚಾರ್ಜ್ ಆಗಲಿ ನಮಗೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಬೆಂಗಳೂರಿಂದ ನಿನ್ನೆ ಒಬ್ಬರು ಮಹಿಳೆ ಫೋನ್ ಮಾಡಿದರು, ಅಯ್ಯ ಸರ್ ಮರ್ತಿದ್ದೀನಿ, ಅವರು ತಮಿಳ್ನಾಡಿಂದ ತರಿಸ್ತಾರಂತ. ಅಣ್ಣ ಬಹಳ ಚೆನ್ನಾಗಿದೆ ಸರ್, ನಿಮ್ಮನ್ನು ನೋಡಿದ್ಮೇಲೆ ನಾವು ತಮಿಳ್ನಾಡಿಂದ ಯಾಕೆ ತರಿಸ್ಬೇಕು, ನಮ್ಮ ಸ್ಟೇಟಲ್ಲೇ ನಮ್ಮ ಕರ್ನಾಟಕದವರು ಸಿಗ್ತಾರಲ್ವಾ, ಹಂಗಾಗಿ ದಯವಿಟ್ಟು ನಮ್ಗೆ ಇಷ್ಟು ಮಣ್ಣು ಬೇಕು ಅಂತವ್ರೆ ಸಾಧ್ಯವಾದ್ರೆ ಇವತ್ತು ಸಾಯಂಕಾಲನೆಲ್ಲ ನಾಳೆ ಸಾಯಂಕಾಲದಂಗೆ ಫೋನ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀನಿ. ಬಳ್ಳಾರಿಗೆ ಹೋಗಿ ಕೊಟ್ಟಿದ್ದೀನಿ, ಕೊಪ್ಪಳದವ್ರು ಬಂದು ತೊಗೊಂಡೋಗಿದ್ದಾರೆ, ಶಿವಮೊಗ್ಗದವ್ರಿಗೆ ಯಾರೋ ಮಲ್ಲಿಕಾರ್ಜುನ ಅಂತ ಆಗಲೇ ನಿಮ್ಗೆ ಹೇಳಿದೆ ನಾನು, ಅವ್ರಿಗೆ ಒಂದು ಕ್ವಿಂಟಲ್ ಬೇಕು ಅವ್ರಿಗೆ. ಇನ್ನು ಬೆಂಗಳೂರಿಂದ ತಿಪ್ಪೇಸ್ವಾಮಿ ಆಗ್ತಿಲ್ಲ, ಅವ್ರು ಚಿತ್ರದುರ್ಗದವರು, ಅವ್ರು ಬೆಂಗಳೂರಲ್ಲಿದ್ದಾರೆ, ಡ್ಯೂಟಿ ಅಲ್ಲಿಗೆ ಹಾಕಿದ್ದಾರೆ ಈಗ ಟ್ರಾನ್ಸ್ಫರ್ ಆಗಿ. ಈಗ ಅವ್ರು ನಾಳೆ ಬಿಟ್ಟು ನಾಳೆ ಬರ್ತಾರೆ, ಅವ್ರಿಗೊಂದು ಕ್ವಿಂಟಲ್ ಕೊಡಬೇಕು. ಹಿಂಗಾಗಿ ಹೆಚ್ಚು ಕಡಿಮೆ ನನಗೆ ನಮಗೆ ತಿನ್ನೋಕ್ಕೆ ಹಣ್ಣು ಉಳಿಯೋದಿಲ್ಲ. ಹೀಗಾಗಿ ಗ್ರಾಹಕರು ರೈತರು ಈ ರೀತಿ ಪರಿಚಯ ಮಾಡಿಕೊಂಡು ನೇರವಾಗಿ ನಾನು ಟೊಮೆಟೊ ಹಣ್ಣು ಸಮೇತ ಹಿಂಗೆ ಮಾಡಿದ್ದೆ ನಾನು, ಒಂದು ಎಕರೆ ಬೆಳೆದಿರ್ತಕ್ಕಂಥದ್ದು ಬರೀ ಮನೆ ಮನೆಗೆ ಹೋಗ್ಬಿಟ್ಟು ಮೂರು ಕೆ ಜಿ ಮಾಡಿ ಅದು ಬರೀ 10 ರೂಪಾಯಿ ಹಂಗೆ ಕೊಟ್ಟಿದ್ದೀನಿ. ಬಟ್ ನಾನು ಅಸಲು ಮಾಡ್ಕೊಂಡೆ, ಲಾಸ್ ಮಾಡ್ಕೊಳ್ಳಲಿಲ್ಲ. ಈ ರೀತಿ ರೈತರು ಮಾಡಬೇಕೇ ವಿನಃ ಅದು ಬಿಟ್ಬಿಟ್ಟು ಬೆಳೆದಿರಿ ಅನ್ನೋದು ಯಾರೋ ಕೇಳ್ತಾರೆ ಅನ್ನೋದು. ಖರ್ಚು ನೋಡಿದರೆ 50,000 ಖರ್ಚು ಮಾಡಿರ್ತಾರೆ, ಇಲ್ಲಿ ನೋಡಿದ್ರೆ 5,000 ಕೊಟ್ಟು ನಡಿ ಅಂತಾರೆ. ನನ್ನ ರೀತಿ ಮಾಡೋದ್ರಿಂದ ಆ್ಯಕ್ಚುಲಿ ಲಾಭನೂ ಬರುತ್ತೆ, ಮನಸ್ಸಿಗೆ ತೃಪ್ತಿ ಆಗುತ್ತೆ, ಚೆನ್ನಾಗಿರುತ್ತೆ ಭೂಮಿ, ಭೂಮಿಗೆ ಒಳ್ಳೆ ಫಲವತ್ತಾಗಿ ದಷ್ಟಪುಷ್ಟವಾಗಿ ಭೂಮಿ ಚೆನ್ನಾಗಿರುತ್ತೆ. ಯಾವುದೇ ಒಂದು ರೋಗ ರುಜಿನಗಳನ್ನು ಭೂಮಿಯಲ್ಲಿ ಕಾಣಿಸ್ಕೊಳ್ಳಲ್ಲ. ದಿನಕ್ಕೂ ಹೆಚ್ಚು ಬೆಳೆ ಇದಾಗುತ್ತೆ. ಕೆಮಿಕಲ್ ಹಾಕೋದ್ರಿಂದ ಬರ್ತಾ ಬರ್ಡಾಗಿ ಹೋಗುತ್ತೆ. ಹಾಗೆ ಹೌದು, ತಲೆ ಕೂದಲು ಎಷ್ಟಿರ್ತವೆ, ಬರ್ತಾ ಹೆಂಗೆ ಕಮ್ಮಿ ಆಗ್ತಾ ಹೋಗ್ತಾ ಉದುರು ಬೋರ್ಡ್ ಆಗ್ತವೋ ಆ ರೀತಿ ಭೂಮಿ ಸಮೇತ ಬರ್ಡಾಗಿ ಬೋರ್ಡಾಗಿ ಹೋಗುತ್ತೆ. ಹಾಗಾಗಿ ಈ ಮಣ್ಣನ್ನು ನಾವು ಒಂದು ಶ್ರಮಪಟ್ಟು ಸ್ಟಾರ್ಟಿಂಗೇ ಶ್ರಮ ಪಟ್ಟಿದ್ದೆ, ಲಾಸ್ಟು ಇವತ್ತು ನಾನು ಶ್ರಮ ಪಟ್ಟಿದ್ದೀನಿ. ಇವತ್ತು ನಾನು ಕೂತ್ಕೊಂಡು 4 ಜನಗಳಿಗೆ ಒಳ್ಳೆಯ ವ್ಯಕ್ತಿ ಅನ್ನಿಸ್ಕೊಂಡು ಒಳ್ಳೆ ಹಣ್ಣು ಅವರಿಗೆ ಸ್ವೀಟಾಗಿ ಹಣ್ಣು ತಿನ್ನಿಸ್ಕೊಂಡು ಒಳ್ಳೆ ವ್ಯಕ್ತಿ ಕಣಪ್ಪ ಅಂತ ಅವರಲ್ಲಿ ಶಭಾಷ್ಕಿರಿಯನ್ನು ನಾನು ಇವತ್ತು ತಗೊಳ್ತಾ ಇದ್ದೀನಿ. ಮುಖ್ಯವಾಗಿ ಒಂದು ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಹಂಚ್ಕೊಂಡ್ರಿ, ಯಾಕಂದರೆ ತಾಜಾ ನೈಸರ್ಗಿಕವಾದಂಥ ಹಣ್ಣುಗಳನ್ನು ಬೆಳೆಯುವಂಥ ಪದ್ಧತಿ ಇದೆಯಲ್ಲ, ಭಾಳಷ್ಟು ಕಷ್ಟ. ಈ ಥರ ನೀವು ಈ ವಿಡಿಯೋ ನೋಡಿದ ಮೇಲೆ ಭಾಳಷ್ಟು ಜನ ವೀಕ್ಷಕರು ಆರ್ಗ್ಯಾನಿಕ್ ದಯಾನಂದಮೂರ್ತಿ ಅವ್ರು ನಾನು ಮಾತಾಡಿಸ್ಬೇಕು, ನಿಮ್ಮ ಹಣ್ಣುಗಳು ತರಿಸ್ಕೋಬೇಕು, ನಾವು ಟೇಸ್ಟ್ ನೋಡ್ಬೇಕಂದ್ರೆ ಈ ಸೀಸನ್ ಕೆಲವೇ ದಿನಗಳಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ ಅವ್ರಿಗೆ ನಿಮ್ಮ ವಿಳಾಸ ಫೋನ್ ನಂಬರ್ ಹಂಚ್ಕೊಳಕ್ಕಾಗುತ್ತಾ? ಈ ರೀತಿ ನಾನು ಮಾಡೋದ್ರಿಂದ ಆ್ಯಕ್ಚುಲಿ ಮೊನ್ನೆ ಈ ಥಾಯ್ಲೆಂಡಿಂದ ಮತ್ತು ಜಪಾನಿಂದ ನನ್ನ ತೋಟಕ್ಕೆ ಸಂತ ಫಾರಿನರ್ಸ್ ಕೂಡ ಬಂದು ವಿಸಿಟ್ ಕೊಟ್ಟಿದ್ದಾರೆ, ಅವ್ರಿಗೂ ಮಾಹಿತಿ ಹೋಗಿದೆ. ಮತ್ತು ಕರ್ನಾಟಕದಿಂದ ಪ್ರತಿಯೊಂದು 31 ಜಿಲ್ಲೆಯಿಂದಲೂ ಕೂಡ ಸಂಘ ಸಂಸ್ಥೆಯವರು ರೈತರು ಸಾಕಷ್ಟು ನಮ್ಮ ತೋಟಕ್ಕೆ ಬಂದು ಭೇಟಿ ಕೊಟ್ಟು ಭಾಳ ಆಶ್ಚರ್ಯ ಪಡ್ತಾರೆ. 1.5 ಇಂಚು ನೀರು ಹೆಂಗೆ ಸಾಧ್ಯ, 6 ಇಂಚು 1.5 ಇಂಚು ನೀರಲ್ಲಿ 6 ಎಕರೆ ಮಾಡ್ತಿದ್ದೆ. ಈಗ ಕಳೆದ ನಮ್ಮ ಚಳ್ಳಕೆರೆ ಶಾಸಕರು ರಘುಮೂರ್ತಿ ಅವರು ಸಿವಿಲ್ ಇಂಜಿನಿಯರ್ ಕೂಡ, ಅವರು ಅದನ್ನು ಬಿಟ್ಟು ಬಂದು ಸಮಾಜ ಸೇವೆ ಮಾಡೋಕ್ಕೆ ಬಂದು ಇದು 3ನೇ ಸಾರಿ ಗೆದ್ದಿದ್ದಾರೆ. ಇವರು ಕೂಡ ಮೊನ್ನೆ ವೇದಾವತಿ ನದಿಗೆ ಒಂದು 7 ಬ್ಯಾರೇಜನ್ನು ಕಟ್ಟಿದ್ದಾರೆ. ಆ್ಯಕ್ಚುಲಿ ನಮ್ಮ ಜಮೀನಿಗೆ ಒಂದು 3 ಕಿಲೋಮೀಟರ್ ಅಷ್ಟೇ ಇರೋದು, ಗೊಂಬೆರಳ್ಳಿ ವಡೆರಳ್ಳಿ ಆ ಕಡೆ ಚೌಳೂರು ಅಂತೇಳ್ಬಿಟ್ಟು ಅವ್ರು ಕಟ್ಟೋದ್ರಿಂದ 1.5-2 ಕಿಲೋಮೀಟರ್ ನೀರು 6 ತಿಂಗಳು ನೀರು ನಿಲ್ತವೆ. ಅವರು ಕಟ್ಟಿದ್ದಾಗಿ ನೀರು ಬಂತು, ನಿಂತ್ಕೊಂಡು ಒಂದು 15 ದಿನದೊಳಗಾಗಿ ನಮ್ಮದು 1.5 ಇಂಚು ನೀರಿದ್ದು 2 ಇಂಚು ನೀರಾಗಿದೆ, ಇಂಪ್ರೂವ್ ಆಗಿದೆ. ಇದು ನಮಗೆ ಹೆಮ್ಮೆ. ಹಂಗಾಗಿ ಈ ಸರಿ ಸಮೇತ ನಾವು ಅವರಿಗೆ ಸಾಕಷ್ಟು ತೆರೆಮರೆಯಲ್ಲಿ ರಾಜಕಾರಣದಿಂದ ದೂರ ಇದ್ದರೂ ಕೂಡ ನಾವು ಎಲೆಮರೆ ಆಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ನಾವೊಂದು ಅವಕಾಶ ಕೊಟ್ಟಿದ್ದೀವಿ. ಹಂಗಾಗಿ ನಮಗೆ ಒಂದು ಬೆಳೀಲಿಕ್ಕೆ ನಮ್ಮ ಬರದನಾಡಲ್ಲಿ ನಾನು ಇಷ್ಟೊಂದು ಹೇಳಿದ್ನಲ್ಲ, ಈಗ 5-6 ಎಕರೆಯಲ್ಲಿ ಸುಮಾರು 100 ಜಾತಿಯ ಹಣ್ಣಿನ ಮರ ಗಿಡಗಳನ್ನು ನಾನು ಬೆಳೆಸ್ಕೊಂಡು ನಾನಿವತ್ತು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ರೈತ ಇದರಲ್ಲಿ 4 ಜನಗಳಿಗೆ ಪರಿಚಿತನಾಗಿ ನಾನು ಇದ್ದೀನಿ. ಈಗ ನನ್ನಲ್ಲಿ ನಾನು ಹೇಳಿದೆ, ಜೇನುತುಪ್ಪ ಸಿಗುತ್ತೆ, ಹಸುವಿನ ತುಪ್ಪ ಎಮ್ಮೆ ತುಪ್ಪ ಸಿಗುತ್ತೆ, ಆಮೇಲಿಂದ ಹಾಲು ಡೈಲಿ ಸಂಜೆ ಬೆಳಗ್ಗೆ ಮತ್ತು ಹಾಲನ್ನು ಕೊಡ್ತಾಯಿದ್ದೀನಿ, ತೆಂಗಿನಕಾಯಿ ಕೊಡ್ತಾಯಿದ್ದೀನಿ, ಕೊಬ್ಬರಿ ಕೊಡ್ತಾಯಿದ್ದೀನಿ, ನೆಕ್ಸ್ಟ್ ನೇರಳೆ ಹಣ್ಣು ಬರ್ತದೆ. ಈಗ ಮಾವಿನ ಹಣ್ಣಲ್ಲಿ 10-12 ಐಟಮ್ ಇದೆ, ಮಾವಿನ ಹಣ್ಣು ರೆಗ್ಯುಲರ್ ನಿಂಬೆಹಣ್ಣು ಅಂತ ಬಿಡಿ, ನಿಂಬೆಹಣ್ಣು ನನ್ನನ್ನು ಉಳಿಸ್ಬಿಡ್ತು ನಿಂಬೆಹಣ್ಣು. ಈ ರೀತಿ ಮಾಡ್ತಾಯಿದ್ದೀನಿ. ನಿಮಗೆ ಹೆಚ್ಚಿನದಾಗಿ ಇನ್ನೂ ಈ ಹಣ್ಣು ನಮ್ಮ ಹಣ್ಣು ನಿಮಗೆ ಬೇಕು ಅನ್ನೋ ಆಗಿದ್ದರೆ, ಒಳ್ಳೆ ಹಣ್ಣು ಒಳ್ಳೆ ಆರ್ಗ್ಯಾನಿಕ್ ಹಣ್ಣು ಒಳ್ಳೆ ಹಣ್ಣು ನಿಮಗೆ ಬೇಕು ಅಂತಂದರೆ ನನ್ನ ಸಂಪರ್ಕದ ನಂಬರು 9054-458-30234. ಆರ್ಯ ದಯಾನಂದ ಮೂರ್ತಿ, ಪ್ರಗತಿಪರ ರೈತ, ಚಳ್ಳಕೆರೆ, ದೇವರ ಮರುಕುಂಟೆ. ಈ ನಂಬರ್ಗೆ ಸಂಪರ್ಕಿಸಿದರೆ ಸದಾ ಸಿಗ್ತೇನೆ. ಮತ್ತು ಇದರ ಜೊತೆಗೆ ನನ್ನ ಈ ಸಾಧನೆಗೆ ಕರ್ನಾಟಕ ನನ್ನನ್ನು ಮೆಚ್ಚಿ
ಕೃಷಿ ಪುಣ್ಯಜ್ಯೋತಿ ಮತ್ತು ಪ್ರಗತಿಪರ ರೈತ ಪ್ರಶಸ್ತಿ, ಬಸವ ಜ್ಯೋತಿ ಪ್ರಶಸ್ತಿ, ರಾಷ್ಟ್ರ ಬಸವ ರತ್ನ ಪ್ರಶಸ್ತಿ, ಇದೆಲ್ಲದರ ಜೊತೆಗೆ ರಷ್ಯಾದಲ್ಲಿ ನನಗೆ ಇಂಟರ್ನ್ಯಾಷನಲ್ ಗೋಲ್ಡ್ ಸ್ಟಾರ್ ಅವಾರ್ಡ್ ಆಗಿದೆ, ಥಾಯ್ಲೆಂಡ್ ಆಗಿದೆ, ಮಲೇಷ್ಯಾದಲ್ಲಿ ಆಗಿದೆ, ದುಬೈಯಲ್ಲಿ ಕೂಡ ನನಗೆ ಆಗಿದೆ. ಮೊನ್ನೆ ಕಜಕಿಸ್ತಾನ ಒಂದು ಅಮೇರಿಕಾ ಇತ್ತು, ಕೊರೋನಾ ಬಂದು ಅದು ಅಲ್ಲಿಗೆ ನಿಂತೋಯ್ತು. ನಾವು ಕೂಡ ಅಲ್ಲಿ ಇಂಟ್ರೆಸ್ಟ್ ಕೊಡೋಂಗೆ ಜಮೀನು ಕಡೆ ಗಮನ ಕೊಟ್ಕೊಂಡಿದ್ದೀನಿ. ಈ ರೀತಿ ಶ್ರಮ ಪಟ್ಟರೆ ಫಲ ಸಿಗುತ್ತೆ ಅನ್ನೋದರಲ್ಲಿ ನಾನೊಬ್ಬ ಕಾರಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ದಯಮಾಡ್ತಾರೆ ಸರ್. ನಮಸ್ಕಾರ, ಮಾಹಿತಿಯನ್ನು ಹಂಚ್ಕೊಂಡ್ರೆ ಧನ್ಯವಾದಗಳು. ನಮಸ್ಕಾರ. ಸರ್ ನಮಸ್ತೆ. ದಯಾನಂದರೇ ನಮಸ್ಕಾರ. ಕೊಡಿ ನಮಸ್ಕಾರ ಸರ್. ಈಗ ನನ್ನ ಮರದಲ್ಲಿ ಬೆಳೆದಿರ್ತಕ್ಕಂಥ ಸಾವಯವ ಹಣ್ಣು ಮರದಲ್ಲೇ ಆಗಿರ್ತಕ್ಕಂಥ ಹಣ್ಣು ಇದು. ಈಗ ನಾನು ಈ ಮಾರ್ಕೆಟಲ್ಲಿ ಮಾಡಿದ್ರೆ 10 ರೂಪಾಯಿ 20 ರೂಪಾಯಿ 30 ರೂಪಾಯಿ ಕೆ ಜಿ ಕೇಳ್ತಾರೆ, ನಮಗೆ ಇದು ಏನು ಸಿಗ್ತಾ ಇಲ್ಲ. ಹಂಗಾಗಿ ನಾನು ಒಬ್ಬ ಪ್ರಗತಿಪರ ರೈತನಾಗಿ ಇವತ್ತು ಮನೆ ಬಾಗಿಲಿಗೆ ನಾನು ಅನ್ಕೋತಾ ಇದ್ದೀನಿ. ಸುಮಾರು 5 ವರ್ಷಕ್ಕೆ ಸರ್ವಿಸ್ ಕೊಡ್ತಾ ಇದ್ದೀನಿ. ಪ್ರತಿ ವರ್ಷವೂ ಕೂಡ ನೀವು ಹಣ್ಣನ್ನು ನನ್ನಂತೆ ಸಾಕಷ್ಟು ನನಗೆ ಪಿಂಕ್ ಕಲರ್ ಹಣ್ಣನ್ನು ನೀವು ಫ್ಯಾಮಿಲಿ ಚಿಂದಿದ್ದೀರ, ರುಚಿ ನೋಡಿದ್ದೀರ. ಆದರೆ ಈ ವರ್ಷ 2021 2022 ಇದು ಮೇ ತಿಂಗಳು, ನನ್ನ ಹಣ್ಣು ಈಗ ಬಂದಿದೆ. ಇಳುವರಿ ಕಮ್ಮಿ ಇದೆ, ಹೂವು ಮತ್ತು ಕಾಯಿ ಜಾಸ್ತಿ ಬಿದ್ದೋಗಿ ಇಳುವರಿ ಇಲ್ಲ. ಹಾಗಾಗಿ ನಾನು ಪ್ರತಿ ವರ್ಷ 100 ರೂಪಾಯಿ ಕೆ ಜಿ ಕೊಡ್ತಿದ್ದೆ, ಈ ವರ್ಷ 150 ಮಾಡಿದ್ದೆ. ಬಟ್ ನಿಮ್ಮ ಕಸ್ಟಮರ್ ಎಲ್ಲ ಬೇಡ ಜಾಸ್ತಿ ಆಗುತ್ತೆ, ನಿಮ್ಮ ಜೊತೆ ಕಮ್ಮಿ ಮಾಡಿ ಅಂತ ಹೇಳಿದ್ರೆ 125 ರೂಪಾಯಿ ಕೆ ಜಿ ನಾನು ಕೊಡ್ತಾ ಇದ್ದೀನಿ. ಯಾವ್ಯಾವ ತಳಿಗಳಿದೆ ಸರ್? ಈ ತಳಿಯಲ್ಲಿ ಸರ್ ಇದು ನೋಡಿ, ಇದು ಮಲ್ಲಿಕ, ಇದು ಇವೆಲ್ಲ ಇದು ಮಲ್ಲಿಕ ಇದೆ, ಇದು ಮಲಗೋಬಾ ಇದೆ ಸರ್, ಇದೆಲ್ಲ ಬಾದಾಮಿ ಇದೆ, ಇದು ಬಾದಾಮಿ ಇದೆ, ಇದು ಸೇಂದೂರ ಇದೆ. ಸದ್ಯಕ್ಕೆ 4 ಐಟು ನಾನು ತಂದಿದ್ದೀನಿ ಸರ್, 4 ಐಟು ನಾನು ತಂದಿದ್ದೀನಿ. ಇದು ನೋಡಿ ಸರ್, ಒಂದಕ್ಕಿಂತ ಒಂದು ರುಚಿ ಇದೆ, ಎಕ್ಸ್ಪೋರ್ಟ್ ಹಣ್ಣು ಇದೆ ಇದು, ಬಟ್ ಪ್ಯೂರ್ ಮರದಲ್ಲಿ. ಕೆ ಜಿ ಹೆಂಗೆ ಕೊಡ್ತಾ ಇದ್ದೀರಾ ಸರ್? ಕೆ ಜಿ ಅದೇ ಹೇಳಿದ್ನಲ್ಲ, ಲಾಸ್ಟ್ ಇಯರ್ ಎಲ್ಲ ಸುಮಾರು 4 ವರ್ಷದಿಂದ 100 ರೂಪಾಯಿ ಕೆ ಜಿ ಹಣ್ಣು ಮಾಡಿದ್ದೆ ನಾನು. ಬಟ್ ಇಳುವರಿ ಚೆನ್ನಾಗಿತ್ತು, ಬಟ್ ಮಾರ್ಕೆಟ್ ರೇಟ್ ಅದೇ ರೇಟ್ ಕೊಡ್ತಿದ್ದೆ ನಾನು. ಈ ವರ್ಷ ಇಳುವರಿ ಇಲ್ಲ, ಹಣ್ಣಿಲ್ಲ. ಮಾರ್ಕೆಟಲ್ಲಿ ಆರ್ಡಿನರಿ ಹಣ್ಣು ಸಮೇತ ಇವತ್ತು 100 ರೂಪಾಯಿ 120 180 ರೂಪಾಯಿ ಮಾಡ್ತಾರೆ. ಹಂಗಾಗಿ ನಾನು 150 ರೂಪಾಯಿ ಫಿಕ್ಸ್ ಮಾಡಿದೆ. ಬಟ್ ಕಸ್ಟಮರ್ಗಳು ಬೇಡ ಸರ್, ಒಂದು 20 ರೂಪಾಯಿ ಕಮ್ಮಿ ಮಾಡಿ ಅಂತ 120 ರೂಪಾಯಿ ಕೊಡ್ತಾ ಇದ್ದೀನಿ. ಯೂಶಲಿ ಮಾರ್ಕೆಟ್ನಾಗ 70 ರೂಪಾಯಿ ಕೆ ಜಿ ಸರ್, 70 ತಂದಿದ್ದೀವಿ. ಆದರೂ ನಿಮ್ಮದು 125 ರೂಪಾಯಿ ನಾನು ತಗೊಂತೀನಿ ಸರ್, ಯಾಕೆಂದ್ರೆ ನಿಮ್ಮ ಹಣ್ಣು ಅಷ್ಟು ಕ್ವಾಲಿಟಿ ಇರುತ್ತೆ ಸರ್. ಮುಂದಿನ ದಿನಗಳಲ್ಲಿ ನಿಮ್ಗೆ 70 ರೂಪಾಯಿ 50 ರೂಪಾಯಿ ಕೆ ಜಿ ಬೇಕಂದ್ರೆ ನನ್ನ ಹಣ್ಣು ಇದೇ ಹಣ್ಣನ್ನ ಕೊಡ್ತೀರಿ. ಬಟ್ ಆದರೆ ನಾನು ಮರದ ಅಕ್ಕಿ ಪಕ್ಷಿ ತಿನ್ನೋರು ಕೈ ಬಿಡೋದಿಲ್ಲ. ಇಂಥ ಕಾಯಿ ಕಾಯನ್ನು ತಂದು ನಾನು ಬೇಕಾದ ಕೆಮಿಕಲ್ ಹಾಕಿ ನಿಮಗೆ ಕೊಟ್ಟರೆ ಅಕ್ಕಿ ಪಕ್ಷಿ ತಿನ್ನೋದೆಲ್ಲ ನನಗೆ ಉಳಿತದೆ. ನಾನು ದುಡ್ಡು ಮಾಡಬೇಕಂದ್ರೆ 50 ರೂಪಾಯಿ ಕೆ ಜಿ ಕೊಟ್ಟು ನನಗೆ ಲಾಭ ಬರ್ತದೆ. ಬಟ್ ನಾನು ಒಂದೊಂದು ಗಿಡದಲ್ಲಿ 20-30 ಅಕ್ಕಿ ಪಕ್ಷಿ ಹಣ್ಣು ತಿಂದಿದ್ದಾರೆ. ಹಂಗಾಗಿ ನನಗೆ ಹಲ್ವಾರು ಅಕ್ಕಿ ಪಕ್ಷಿ ತಿನ್ನಿ, ಬಟ್ ಲೇಟ್ ಆದರೂ ಪರವಾಗಿಲ್ಲ. ಕಷ್ಟಮರ್ ಒಳ್ಳೆ ಹಣ್ಣು ಕೊಡ್ಬೇಕಂತ ಕೊಡ್ತೀನಿ, ಒಳ್ಳೆ ಆರೋಗ್ಯ ಕಾಪಾಡ್ಕೊಳ್ಳಿ. ಕೆಮಿಕಲ್ ಅನ್ನು ಕಮ್ಮಿ ಮಾಡಿ, ಸಾವಯವದ ಹಣ್ಣುಗಳನ್ನು ತರಕಾರಿಯನ್ನು ತಿನ್ನಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಮೇಡಮ್. ಅದಕ್ಕೋಸ್ಕರನೇ ಈಗ ನನಗೆ ನಿಮ್ಮ ಕಡೆಯಿಂದ 13 ಕೆ ಜಿ ಕೊಡಿ. ಹಾಂ, 125 ರೂಪಾಯಿ. ಹಾಂ, ಅಡ್ವಾನ್ಸ್ ತಗೊಳ್ಳಿ. ಹಾಂ, ಎಷ್ಟು ತಲೆಕ್ಕಾಗಿ ಹಣ್ಣು ಬಂದು ಸರ್? 13 ಕೆ ಜಿ ಕೇಳಿದ್ರಲ್ಲ, ಈಗ 13 ಕೆ ಜಿ ಅಂದರೆ ಈಗ ಹತ್ತಿರ ಇದು ನಿಮಗೆ 10 ಕೆ ಜಿ ಇದೆ, ಈಗ ಇದು 3 ಕೆ ಜಿ ಇದೆ. ನಿಮಗೆ ನನ್ನ ಮುಂದೆ ಪಾರ್ಸಲ್ ಇದ್ದಾರೆ, ನಾನು ಹಣ್ಣು ನಿಮ್ಗೆ ತಂದು ಕೊಡ್ತೀನಿ. ಈಗ 1000 ರೂಪಾಯಿ ಇದೆ ಸರ್. ಈಗ ನಿಮ್ಗೆ 10 ಕೆ ಜಿ ಹಣ್ಣಿಗೆ ಅಲ್ಲಿಗೆ 13 ಕೆ ಜಿ ಹಣ್ಣು, 13 ಕೆ ಜಿ ಹಣ್ಣಿಗೆ 1625 ರೂಪಾಯಿ ಆಗ್ತದೆ. ಅದು 1000 ರೂಪಾಯಿ ನೀವು ಕೊಟ್ಟಿದ್ರೆ ಇನ್ನು 625 ತಗೋಬೇಕಾಗುತ್ತೆ. ಅದನ್ನು ನೀವು ಫೋನ್ ಪೇ ಮಾಡಿದ್ರೆ ಮಾಡ್ಬೋದು ಮೇಡಮ್. ಇದು ನಿಮ್ಗೆ 3 ಕೆ ಜಿ ಕೇಳಲ್ಲ, ದಯಮಾಡಿ ನಿಮಗೆ 3 ಕೆ ಜಿ. ನಿಮ್ಮ ಒಂದು ಇಂಥ ರೈತರಿಗೆ ನಾನೇ ಅಲ್ಲ, ನನ್ನ ಜಾಗದಲ್ಲಿ ಯಾವುದೇ ಒಬ್ಬ ರೈತ ಬಂದರೂ ಕೂಡ ನನಗೆ ಕೊಟ್ಟ ಸಹಕಾರ ದಯವಿಟ್ಟು ಆ ರೈತರು ಕೊಡಿ. ಈ ದೇಶದಲ್ಲಿ ರೈತರಿಗೆ ನಷ್ಟ ಆಗ್ತಾ ಇದೆ, ನಷ್ಟ ಆಗಿ ಸುಸೈಡ್ ಮಾಡ್ಕೊಳ್ತಾರೆ. ನಿಮ್ಮಂತ ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತ ನಮ್ಮ ಸಪೋರ್ಟ್ ಇರುತ್ತೆ, ನೀವೇನು ಒಳ್ಳೆ ಕ್ವಾಲಿಟಿ ಇದೆ. ಥ್ಯಾಂಕ್ ಯು. ಇಲ್ಲ ಉಳಿದ ಫೋನ್ ಪೇ ಮಾಡಿ.